ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ವಾರ್ಷಿಕ ಪರೀಕ್ಷೆಯ ತಯಾರಿ ಭಾಗ ಎರಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಭಾಗ ಎರಡರಲ್ಲಿ ನಾವು ಪಾರ್ಟ್ ಸಿಯಲ್ಲಿ ಬರುವಂತಹ ಹತ್ತು ಐದಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ ಸಿಂಧು ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ಚರ್ಚಿಸಿ ಕಾನಿಷ್ಕನ ಸಾಧನೆಗಳನ್ನು ವಿವರಿಸಿ ಧರ್ಮ ಮತ್ತು ಸಾಹಿತ್ಯಕ್ಕೆ ವಹಿಸಿರ ಕೊಡುಗೆಗಳನ್ನು ನಿರೂಪಿಸಿ ಶಿವಾಜಿಯ ಆಡಳಿತ ಪದ್ಧತಿಯ ಬಗ್ಗೆ ಒಂದು ವಿವರಣೆ ನೀಡಿ ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಪುತ್ಥಳಿಗೆ ಹಕ್ಕಿಲ ನೀತಿಯ ಬಗ್ಗೆ ಬರೆಯಿರಿ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ ಹಾಗೂ ಕರ್ನಾಟಕದ ಏಕೀಕರಣದ ಸಮಯದಲ್ಲಿ ಕನ್ನಡಿಗರಲ್ಲಿ ಐಕ್ಯತೆಯನ್ನು ಮೂಡಿಸಲು ಕಾರಣವಾದ ಅಂಶಗಳನ್ನು ಗುರುತಿಸಿ ಎಲ್ಲ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರವನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ಬರೆಯಿರಿ ಅಂತ ಭಾರತದ ಇತಿಹಾಸ ಹಲವಾರು ವಿಶೇಷವಾದಂತಹ ಲಕ್ಷಣಗಳನ್ನು ಒಳಗೊಂಡಿದೆ ಅದರಲ್ಲಿ ಮೊದಲನೇದಾಗಿ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ ಕಂಟಿನ್ಯೂಟಿ ಆಫ್ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್ ಪ್ರಪಂಚದಲ್ಲಿ ಎರಡು ದೇಶಗಳು ಸುಮಾರು ನಾಲ್ಕು ಸಾವಿರ ವರ್ಷಗಳ ನಿರಂತರವಾದ ಇತಿಹಾಸವನ್ನು ಹೊಂದಿದೆ ಅವುಗಳಲ್ಲಿ ಒಂದು ಭಾರತ ಇನ್ನೊಂದು ಚೀನಾ ಈ ಎರಡೂ ದೇಶಗಳು ನಾಲ್ಕು ಸಾವಿರ ವರ್ಷಗಳ ನಿರಂತರವಾದ ಸಂಸ್ಕೃತಿ ನಾಗರೀಕತೆಗಳನ್ನು ಒಳಗೊಂಡಿದೆ ಇದು ಭಾರತದ ಇತಿಹಾಸದ ಒಂದು ವಿಶೇಷವಾದಂತಹ ಲಕ್ಷಣ ಎರಡನೆಯ ಒಂದು ಲಕ್ಷಣಕ್ಕೆ ಬಂದರೆ ಸ್ತರಬದ್ಧವಾದಂತಹ ವಿಕಾಸ ಇವಲ್ಯೂಷನ್ ಇನ್ ಫೇಸಸ್ ಭಾರತದ ಇತಿಹಾಸವನ್ನು ಗಮನಿಸಿದರೆ ಆರಂಭದಲ್ಲಿ ಸಿಂಧೂ ನಾಗರಿಕತೆ ಆನಂತರ ವೈದಿಕ ಸಂಸ್ಕೃತಿ ಆನಂತರ ಇಸ್ಲಾಂನ ಪ್ರಭಾವ ಹಾಗೂ ಕೊನೆಯಲ್ಲಿ ಕ್ರಿಶ್ಚಿಯನ್ನ ಪ್ರಭಾವ ಹೀಗೆ ಹಂತ ಹಂತವಾಗಿ ಸ್ತರಬದ್ಧವಾಗಿ ವಿಕಾಸಗೊಂಡಿರೋದನ್ನು ನೋಡ್ಬೋದು ಇನ್ನು ಮೂರನೆಯ ಒಂದು ಲಕ್ಷಣಕ್ಕೆ ಬರೋದಾದರೆ ವಿದೇಶಿ ದಾಳಿಗಳು ಫಾರಿನ್ ಇನ್ವೇಷನ್ಸ್ ಭಾರತ ಅದರಲ್ಲಿಯೂ ಉತ್ತರ ಭಾರತದ ಮೇಲೆ ಅನೇಕ ವಿದೇಶಿಗರು ದಾಳಿ ಮಾಡ್ತಾರೆ ಗ್ರೀಕರು ಪರ್ಷಿಯನ್ನರು ಹೂಣರು ಶಕರು ಅರಬ್ಬರು ಟರ್ಕರು ಅಫ್ಘನ್ನರು ಇಂಗ್ಲೀಷರು ಹೀಗೆ ಹಲವರು ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರೆ ಭಾರತದ ಮೇಲೆ ದಾಳಿ ಮಾಡಿದ ಬಹುತೇಕ ವಿದೇಶಿಗರು ಕ್ರಮೇಣ ಭಾರತೀಯರೇ ಆಗು ಆಗಿ ಬದಲಾವಣೆಯನ್ನು ಹೊಂದುತ್ತಾರೆ ಭಾರತದ ಸಂಸ್ಕೃತಿಗೆ ಅನೇಕ ಕೊಡುಗೆಗಳನ್ನು ಕೊಡ್ತಾರೆ ಹಾಗೂ ಈ ಸಂಸ್ಕೃತಿಯ ಒಂದು ಭಾಗ ಆಗ್ತಾರೆ ಆದರೆ ಇಂಗ್ಲಿಷರು ಮಾತ್ರ ಇದಕ್ಕೆ ಹೊರತಾಗಿದ್ದದ್ದನ್ನು ನಾವು ಭಾರತದ ಇತಿಹಾಸದಲ್ಲಿ ಅಭ್ಯಾಸ ಮಾಡ್ತೀವಿ ದಕ್ಷಿಣ ಭಾರತ ಈ ವಿದೇಶಿ ದಾಳಿಗಳಿಂದ ಹೊರತಾಗಿತ್ತು ತನ್ನದೇ ಆದ ಪ್ರತ್ಯೇಕ ಸಂಸ್ಕೃತಿಯನ್ನು ಅದು ಬೆಳೆಸ್ಕೊಂಡಿತ್ತು ಹೀಗೆ ವಿದೇಶಿ ದಾಳಿಗಳನ್ನು ನೋಡಿದ ನಂತರ ನಾವು ನಾಲ್ಕನೆಯ ಒಂದು ಲಕ್ಷಣಕ್ಕೆ ಬರ್ತೀವಿ ಪ್ರಬಲ ಮತ್ತು ಸಹಿಷ್ಣುವಾದ ಹಿಂದೂ ಧರ್ಮ ಡಾಮಿನೆಂಟ್ ಆ್ಯಂಡ್ ಟಾಲರೆಂಟ್ ಹಿಂದೂ ಫೇತ್ ಅಂತ ಭಾರತ ಅನೇಕ ಧರ್ಮಗಳ ತವರು ಭಾರತದಲ್ಲಿ ಹಿಂದೂ ಧರ್ಮ ಜೈನ ಧರ್ಮ ಬೌದ್ಧ ಧರ್ಮ ಸಿಖ್ ಧರ್ಮಗಳು ಹುಟ್ಟಿವೆ ಇಸ್ಲಾಂ ಕ್ರೈಸ್ತದಂತಹ ಪ್ರಬಲ ಧರ್ಮಗಳು ಇವೆ ಇವೆಲ್ಲವುಗಳ ನಡುವೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಹಿಂದೂ ಧರ್ಮ ಪ್ರಬಲವಾಗಿದೆ ಹಾಗೂ ಸಹಿಷ್ಣುವಾಗಿದೆ ಇದನ್ನು ನಾವು ಭಾರತದ ಇತಿಹಾಸದಲ್ಲಿ ನೋಡ್ತೀವಿ ಅದರಲ್ಲೂ ವಿಶೇಷವಾಗಿ ವಸುದೈವ ಕುಟುಂಬಕಂ ಇಡೀ ಪ್ರಪಂಚವೇ ಒಂದು ಕುಟುಂಬ ಎನ್ನುವ ಭಾವನೆ ಸರ್ವೇ ಜನಾ ಸುಖಿನೋಭವಂತು ಎಲ್ಲರೂ ಚೆನ್ನಾಗಿರಲಿ ಅನ್ನುವಂತಹ ಮನೋಭಾವನೆ ಭಾರತದ ಇತಿಹಾಸದಲ್ಲಿ ಹಾಸುಹೊಕ್ಕಾಗಿರೋದನ್ನು ನಾವು ನೋಡ್ತೀವಿ ಐದನೆಯ ಲಕ್ಷಣ ಜಗತ್ತಿಗೆ ಭಾರತದ ಕೊಡುಗೆಗಳು ಕಾಂಟ್ರಿಬ್ಯೂಷನ್ಸ್ ಟು ದ ವರ್ಲ್ಡ್ ಪ್ರಪಂಚದ ಅನೇಕ ಕ್ಷೇತ್ರಗಳಲ್ಲಿ ಭಾರತ ಕೊಡುಗೆಯನ್ನು ಕೊಟ್ಟಿದೆ ಅನೇಕ ವೈವಿಧ್ಯಮಯವಾದಂತಹ ಕ್ಷೇತ್ರಗಳು ಸಾಹಿತ್ಯ ತತ್ವಜ್ಞಾನ ಸಂಗೀತ ಶಿಕ್ಷಣ ಕಲೆ ವಾಸ್ತುಶಿಲ್ಪ ಖಗೋಳಶಾಸ್ತ್ರ ಹೀಗೆ ಹಲವು ಹತ್ತು ಕ್ಷೇತ್ರಗಳಲ್ಲಿ ಜಗತ್ತು ಮೂಗಿನ ಮೇಲೆ ಬೆರಳಿಡುವಂತಹ ಕೊಡುಗೆಗಳನ್ನು ಭಾರತ ನೀಡಿರುವುದನ್ನು ನಾವು ಬಹಳ ಹೆಮ್ಮೆಯಿಂದ ಹೇಳ್ತೀವಿ ಹೆಮ್ಮೆಯಿಂದ ಕಲಿತೀವಿ ಭಾರತದ ಇತಿಹಾಸದಲ್ಲಿ ವಿಶ್ವ ಪರಂಪರೆಯ ತಾಣಗಳಲ್ಲಿ ಭಾರತಕ್ಕೆ ಸಿಂಹ ಪಾಲಿದೆ ಭಾರತದ ಅನೇಕ ಸ್ಥಳಗಳು ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ ಕೆಂಪು ಕೋಟೆ ಆ ನಂತರದಲ್ಲಿ ಕುತುಬ್ ಮಿನಾರ್ ತಾಜ್ ಮಹಲ್ ಹಾಗೂ ಕರ್ನಾಟಕದ ಹಂಪಿ ಪಟ್ಟದ ಕಲ್ಲು ಹೀಗೆ ಅನೇಕ ಸ್ಥಳಗಳನ್ನು ಉದಾರಿಸಬಹುದು ಯೋಗ ಮತ್ತು ಆಯುರ್ವೇದಕ್ಕೆ ನೆನಪಿನಲ್ಲಿ ಉಳಿಯುವಂತಹ ಕೊಡುಗೆಯನ್ನು ಕೊಟ್ಟಿದೆ ಚರಕ ಸುಶ್ರುತ ಪತಂಜಲಿ ನಮ್ಮ ದೇಶದ ಹೆಮ್ಮೆಗಳಾಗಿದ್ದಾರೆ ಸಂಗೀತ ನೃತ್ಯಕ್ಕೆ ಕೊಡುಗೆ ಕೊಟ್ಟಿದೆ ಭರತನಾಟ್ಯಂ ಕಥಕ್ಕಳಿ ಮೋಹಿನಿ ಅಟ್ಟಂ ಹೀಗೆ ಅನೇಕ ಸಂಗೀತ ನೃತ್ಯ ಪ್ರಕಾರಗಳಿಗೆ ಭಾರತ ತವರೂರಾಗಿದೆ ಗಣಿತಜ್ಞರು ಅದರಲ್ಲಿಯೂ ಆರ್ಯಭಟ ಸೊನ್ನೆಯಂತಹ ಕೊಡುಗೆ ದಶಮಾನ ಪದ್ಧತಿಗಳು ಭಾರತದ ಶ್ರೇಷ್ಠ ಕೊಡುಗೆಗಳಾಗಿ ನಿಲ್ಲತ್ತೆ ವಿಶ್ವವಿದ್ಯಾಲಯಗಳಿಗೂ ಭಾರತ ಕೊಡುಗೆ ಕೊಟ್ಟಿದೆ ಶಿಕ್ಷಣ ಕ್ಷೇತ್ರಕ್ಕೆ ಅದ್ವಿತೀಯ ಕೊಡುಗೆ ಕೊಟ್ಟ ದೇಶ ನಮ್ಮದು ಪ್ರಪಂಚದಲ್ಲಿಯೇ ಅತ್ಯಂತ ಪ್ರಾಚೀನ ವಿಶ್ವವಿದ್ಯಾಲಯವೆನಿಸಿಕೊಂಡ ತಕ್ಷಶಿಲೆ ನಳಂದ ವಿಕ್ರಮಶಿಲಾ ಕಂಚಿ ಕಾಶಿ ಹೀಗೆ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ನೀಡಿದ ಕೀರ್ತಿ ಭಾರತ ದೇಶಕ್ಕಿದೆ ಆರನೆಯ ಲಕ್ಷಣವಾಗಿ ಆಕರ್ಷಣೆಯ ಕೇಂದ್ರವಾಗಿ ಭಾರತ ಇಂಡಿಯಾ ಆ್ಯಸ್ ಎ ಸೆಂಟ್ ಆಸ್ ಎ ಕಂಟ್ರಿ ಆಫ್ ಅಟ್ರಾಕ್ಷನ್ ಫಾರ್ ಫಾರಿನರ್ಸ್ ಭಾರತದಲ್ಲಿ ಹಿಮಾಲಯದಂತಹ ಗಿರಿ ಕಂದರಗಳಿದ್ದಾವೆ ನಿತ್ಯ ಹರಿದ್ವರ್ಣದ ಕಾಡುಗಳಿದ್ದಾವೆ ವನ್ಯಧಾಮಗಳಿದ್ದಾವೆ ಜೊತೆಯಲ್ಲಿ ಕರಾವಳಿ ತೀರ ಇದೆ ಹೀಗೆ ಹಲವಾರು ಆಕರ್ಷಣೆಗಳನ್ನು ಹೊಂದಿರುವಂತಹ ಭಾರತ ವಿದೇಶಿಗರನ್ನು ತನ್ನತ್ತ ಕೈಬೀಸಿ ಕರೆದಿದೆ ಮುಂದುವರೆದು ಕೊನೆಯದಾಗಿ ವಿವಿಧತೆಯಲ್ಲಿ ಏಕತೆ ಭಾರತದಲ್ಲಿ ಪ್ರಾಕೃತಿಕವಾದ ವೈವಿಧ್ಯತೆ ಇದೆ ಜನಾಂಗೀಯ ವೈವಿಧ್ಯತೆ ಇದೆ ಭಾಷಾ ವೈವಿಧ್ಯತೆ ಇದೆ ಅನೇಕ ಸಾಮಾಜಿಕ ರೀತಿ ನೀತಿಗಳು ಉಡುಗೆ ತೊಡುಗೆಗಳಲ್ಲಿ ವ್ಯತ್ಯಾಸ ಇದೆ ಜೊತೆಯಲ್ಲಿ ಧಾರ್ಮಿಕವಾದಂತಹ ವೈವಿಧ್ಯತೆ ಇದೆ ಆರ್ಥಿಕ ವೈವಿಧ್ಯತೆ ಇದೆ ಇದನ್ನು ನಾವು ವಿವಿಧತೆಯ ವಿಭಿನ್ನ ಕ್ಷೇತ್ರಗಳು ಅಂತ ಪರಿಗಣಿಸ್ತೀವಿ ಟೈಪ್ಸ್ ಆಫ್ ಡೈವರ್ಸಿಟಿ ಫಿಸಿಕಲ್ ರೇಷಿಯಲ್ ಲಿಂಗ್ಸ್ಟಿಕ್ ಸೋಷಿಯಲ್ ರಿಲಿಜಿಯಸ್ ಎಕನಾಮಿಕ್ ಹೀಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡೈವರ್ಸಿಟಿಯನ್ನು ಭಾರತದಲ್ಲಿ ನೋಡ್ತೀವಿ ಜೊತೆಗೆ ಐಕ್ಯಗೊಳಿಸುವ ಶಕ್ತಿಗಳಿದ್ದಾವೆ ಭಾರತದ ಪ್ರಾಕೃತಿಕವಾದಂತಹ ಐಕ್ಯತೆ ಅದನ್ನು ಭೌಗೋಳಿಕ ಐಕ್ಯತೆ ಒಂದು ಕಡೆ ಹಿಮಾಲಯ ಇನ್ನೊಂದು ಕಡೆ ಸಾಗರ ನಮ್ಮನ್ನು ಅಖಂಡಗೊಳಿಸಿದೆ ನಮ್ಮನ್ನಾಳಿದ ಮೌರ್ಯರು ಗುಪ್ತರು ರಾಷ್ಟ್ರಕೂಟರು ಮೊಘಲರ ಏಕರೀತಿಯ ಆಡಳಿತ ರಾಮಾಯಣ ಮಹಾಭಾರತ ಭಗವದ್ಗೀತೆ ಕೌಟಿಲ್ಯನ ಅರ್ಥಶಾಸ್ತ್ರದ ಕೃತಿಗಳು ಇತ್ತೀಚಿನ ಆಚರಣೆಗಳು ನಮ್ಮ ಸಂವಿಧಾನ ಜಾಗತೀಕರಣ ಉದಾರೀಕರಣಗಳು ನಮ್ಮನ್ನು ಐಕ್ಯಗೊಳಿಸಿವೆ ಹೀಗೆ ಭಾರತ ಸಂಸ್ಕೃತಿ ನಾಗರಿಕತೆಗಳ ನಿರಂತರತೆ ಸ್ತರಬದ್ಧವಾದ ವಿಕಾಸ ವಿದೇಶಿ ದಾಳಿಗಳು ಪ್ರಬಲವಾದ ಸಹಿಷ್ಣುವಾದ ಹಿಂದೂ ಧರ್ಮ ಜಗತ್ತಿಗೆ ಕೊಡುಗೆಗಳು ಆಕರ್ಷಣೆಯ ಕೇಂದ್ರವಾಗಿ ಭಾರತ ಹಾಗೂ ಕೊನೆಯಲ್ಲಿ ನಾವು ಗಮನಿಸಿದ ಹಾಗೆ ವಿವಿಧತೆಯಲ್ಲಿ ಏಕತೆ ಎಂಬ ಲಕ್ಷಣವನ್ನು ಹೊಂದಿದೆ ಪ್ರಶ್ನೆ ಸಿಂಧೂ ನಾಗರಿಕತೆಯ ನಗರ ಯೋಜನೆಯ ಲಕ್ಷಣಗಳನ್ನು ಬರೆಯಿರಿ ಒಂದು ಪ್ರಮುಖವಾದಂತಹ ಪ್ರಶ್ನೆಯೊಂದಿಗೆ ನಾವು ಚರ್ಚೆ ಮಾಡೋಣ ಸಿಂಧು ನಾಗರಿಕತೆಯ ನಗರ ಯೋಜನೆಯ ಪ್ರಮುಖ ಲಕ್ಷಣಗಳು ಮೊದಲನೇದಾಗಿ ಬೀದಿಗಳು ಅಥವಾ ಸ್ಟ್ರೀಟ್ಸ್ ಅಂತ ಕರಿತೀವಿ ಎರಡನೇದಾಗಿ ಒಳಚರಂಡಿ ವ್ಯವಸ್ಥೆ ಅಥವಾ ಡ್ರೈನೇಜ್ ಸಿಸ್ಟಮ್ ಆ ನಂತರದಲ್ಲಿ ಸ್ನಾನದ ಕೊಳ ಗ್ರೇಟ್ ಬಾತ್ ಆಫ್ ಮೊಹೇಂಜೋದಾರು ಆ ನಂತರ ಗ್ರೆನರೀಸ್ಗಳು ಉಗ್ರಾಣಗಳು ಐದು ಕಟ್ಟಡಗಳು ಈ ಐದು ಪ್ರಮುಖವಾದಂತಹ ಲಕ್ಷಣಗಳನ್ನು ಸಿಂಧೂ ನಾಗರಿಕತೆಯ ನಗರ ಯೋಜನೆಯಲ್ಲಿ ನಾವು ಅಭ್ಯಾಸ ಮಾಡ್ತೀವಿ ಒಂದೊಂದಾಗಿ ವಿವರಣಾತ್ಮಕವಾಗಿ ನೋಡೋಣ ಬೀದಿಗಳ ಬಗ್ಗೆ ಯಾವೆಲ್ಲ ಅಂಶಗಳನ್ನು ನಾವು ಬರೀಬೇಕು ಅನ್ನೋದನ್ನು ನೋಡ್ತಾ ಬರೋಣ ಬೀದಿಗಳು ಇಲ್ಲಿ ಸಿಂಧು ನಾಗರಿಕತೆಯ ನಿಮೇಶನ ಒಂದರ ಇಳಿಕೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಸಿಂಧು ನಾಗರಿಕತೆಯ ರಸ್ತೆಗಳನ್ನು ಈ ರಸ್ತೆಗಳನ್ನು ನೋಡ್ತಾ ಇದ್ದಾಗ ನಮಗೆ ಒಂದಿಷ್ಟು ಅಂಶಗಳು ತಲೆಯಲ್ಲಿ ಬರುತ್ತೆ ರಸ್ತೆಗಳು ಇದ್ದವು ಅನ್ನೋದು ಅದರಲ್ಲಿ ಒಂದು ವಿಷಯ ಜೊತೆಯಲ್ಲಿ ರಸ್ತೆಗಳು ಸಾಕಷ್ಟು ಅಗಲವಾಗಿದ್ದುವು ಅಂತ ಕೂಡ ನಮಗೆ ಗೊತ್ತಾಗತ್ತೆ ಸುಮಾರು ಹದಿಮೂರರಿಂದ ಮೂವತ್ನಾಲ್ಕು ಅಡಿಗಳಷ್ಟು ಅಗಲವಾದಂತಹ ರಸ್ತೆಗಳನ್ನು ಇವರು ನಿರ್ಮಾಣ ಮಾಡ್ತಾ ಇದ್ದರು ರಸ್ತೆಗಳು ನೇರವಾಗಿದ್ದು ಪರಸ್ಪರ ಸಮಾಂತರವಾಗಿ ಸಾಲು ಸಾಲಾಗಿ ಸಂಧ ಸಂಧಿಸ್ತಾ ಇದ್ದಂತಹ ರಸ್ತೆಗಳನ್ನು ನಾವಿಲ್ಲಿ ಕಾಣಬಹುದು ಪರಸ್ಪರ ಲಂಬವಾಗಿ ವಿಭಜಿಸ್ತಾ ಇದ್ದನ್ನು ನಾವಿಲ್ಲಿ ಗಮನಿಸಬಹುದು ಪರಸ್ಪರ ಲಂಬವಾಗಿ ವಿಭಜನೆ ಮಾಡಿದ್ದರಿಂದ ಆಯತಾಕಾರದ ಬಡಾವಣೆಗಳು ನಿರ್ಮಾಣಗೊಂಡಿದ್ವು ಸಿಂಧು ನಾಗರಿಕತೆಯ ಬಹಳ ವಿಶೇಷವಾದಂತಹ ಲಕ್ಷಣ ಆಯತಾಕಾರದ ಬಡಾವಣೆಗಳು ನಾವು ಚಿತ್ರದಲ್ಲಿ ಕೂಡದನ್ನು ಗಮನಿಸಬಹುದು ಜೊತೆಯಲ್ಲಿ ಅಲ್ಲಲ್ಲಿ ದೀಪದ ಕಂಬಗಳನ್ನು ನೋಡ್ತೀವಿ ಹಾಗೆ ಬೀದಿ ದೀಪದ ವ್ಯವಸ್ಥೆ ಕೂಡ ಇತ್ತು ಅಂತ ಹೇಳ್ಬೋದು ಹಾಗೂ ಅಲ್ಲಲ್ಲಿ ಕಸದ ತೊಟ್ಟಿಗಳನ್ನು ಇಟ್ಟಿದ್ರು ಹೀಗೆ ಶಿಸ್ತುಬದ್ಧವಾದಂತಹ ಬೀದಿಗಳು ರಸ್ತೆಯ ಬದಿಯಲ್ಲಿ ಬೀದಿ ದೀಪಗಳು ಕಸವನ್ನು ಹಾಕುವುದಕ್ಕೆ ಕಸದ ತೊಟ್ಟಿಗಳು ಇದ್ದಂತಹ ಒಂದು ವ್ಯವಸ್ಥೆಯನ್ನು ನಾವು ಮೊದಲನೆಯ ಲಕ್ಷಣದಲ್ಲಿ ನೋಡ್ತೀವಿ ಎರಡನೆಯ ಲಕ್ಷಣದಲ್ಲಿ ಒಳಚರಂಡಿ ವ್ಯವಸ್ಥೆ ಮುಚ್ಚಿದ ಒಳಚರಂಡಿ ಇವರು ಸ್ವಚ್ಛತೆಗೆ ಬಹಳ ಪ್ರಾಮುಖ್ಯತೆ ಕೊಡ್ತಿದ್ದರು ಮುಚ್ಚಿದ ಒಳಚರಂಡಿಗಳನ್ನು ನಿರ್ಮಾಣ ಮಾಡ್ತಿದ್ರು ಪ್ರತಿ ಮನೆಗೆ ತನ್ನದೇ ಆದಂತಹ ಒಂದು ಇಂಗುಗುಂಡಿ ಇರ್ತಾ ಇತ್ತು ಮನೆಯ ನೀರು ಆ ಇಂಗು ಗುಂಡಿಯಲ್ಲಿ ಇಂಗುವಂತಹ ಒಂದು ವ್ಯವಸ್ಥೆ ಕೂಡ ಇತ್ತು ಮುಂದುವರೆದು ಪ್ರತಿ ಮನೆಯ ನೀರು ತ್ಯಾಜ್ಯ ನೀರು ಆ ಮನೆಯ ಚರಂಡಿಯ ಮೂಲಕ ಸಾರ್ವಜನಿಕ ಚರಂಡಿಗೆ ಸಂಪರ್ಕವನ್ನು ಕಲ್ಪಿಸ್ತಾ ಇದ್ದನ್ನು ನಾವಿಲ್ಲಿ ಗಮನಿಸಬಹುದು ಆನಂತರ ಮುಂದುವರೆದು ಅಲ್ಲಲ್ಲಿ ಮ್ಯಾನ್ ಹಾಲ್ಗಳಿದ್ವು ಮಾನವರಿಳಿದು ಸ್ವಚ್ಛ ಮಾಡುವುದಕ್ಕೆ ರಂಧ್ರಗಳಿದ್ದವು ಸ್ವಚ್ಛತೆಗೆ ಅವರು ಬಹಳ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದರು ಊರಿನ ಹೊರಗೆ ಬೃಹತ್ ಕಾಲುವೆ ಇರ್ತಾ ಇತ್ತು ಆ ಕಾಲುವೆಗೆ ಆ ತ್ಯಾಜ್ಯ ನೀರೆಲ್ಲ ಸೇರಿ ಊರಿನ ದೂರಕ್ಕೆ ಹೋಗಿ ತಲುಪ್ತಾ ಇತ್ತು ಹೀಗೆ ಸಮಕಾಲೀನ ಜಗತ್ತಿನ ಯಾವ ನಾಗರೀಕತೆಯಲ್ಲೂ ಕಂಡುಬರದ ಶಿಸ್ತುಬದ್ಧವಾದ ವೈಜ್ಞಾನಿಕವಾದ ಒಳಚರಂಡಿ ವ್ಯವಸ್ಥೆಯನ್ನು ಇವರು ರೂಪಿಸಿದರು ಮೂರನೇದು ಸ್ನಾನದ ಕೊಳ ಮೊಹಿಂಜೋದಾರದಲ್ಲಿ ಇದೆ ಬೃಹತ್ ಸ್ನಾನಗ್ರಹ ಅದ್ಭುತವಾದ ಲಕ್ಷಣಗಳಿಗೆ ಸಾಕ್ಷಿಯಾಗಿದೆ ಒಂದು ಬೃಹತ್ ಚೌಕಾಕಾರದ ಪ್ರಾಂಗಣವನ್ನು ಈ ಸ್ನಾನದ ಕೊಳ ಹೊಂದಿದೆ ಮಧ್ಯದಲ್ಲಿ ಈಜು ಕೊಳವನ್ನು ನಾವು ಗಮನಿಸಬಹುದು ಮುಂದುವರೆದು ನಾಲ್ಕು ದಿಕ್ಕುಗಳಲ್ಲಿ ಮೊಗಸಾಲೆಗಳನ್ನು ಹೊಂದಿದ್ವು ಈ ಸ್ನಾನದ ಕೊಳ ಜೊತೆಯಲ್ಲಿ ಕೋಣೆಗಳ ಅವಶೇಷಗಳನ್ನು ನಾವು ಗಮನಿಸಬಹುದು ಅನೇಕ ಕೋಣೆಗಳಿದ್ವು ಈ ಸ್ನಾನಗ್ರಹಕ್ಕೆ ಬರುವವರಿಗೆ ತಮ್ಮ ಉಡುಗೆ ತೊಡುಗೆಗಳನ್ನು ಬದಲಾಯಿಸಿಕೊಳ್ಳುವುದಕ್ಕೆ ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದಕ್ಕೆ ಎಲ್ಲ ಕೋಣೆಗಳನ್ನು ನಾವಿಲ್ಲಿ ಕಾಣಬಹುದು ಅವಶೇಷಗಳನ್ನು ಹಾಗೂ ಇನ್ನೊಂದು ವಿಶೇಷ ಅಂತಂದರೆ ಸಾಕಷ್ಟು ವಿಸ್ತಾರವಾಗಿದ್ದಂತಹ ಈಜುಕೊಳ ಸುಮಾರು ಮೂವತ್ತೊಂಬತ್ತು ಅಡಿ ಉದ್ದವನ್ನು ಹೊಂದಿತ್ತು ಇಪ್ಪತ್ತ್ಮೂರು ಅಡಿ ಅಗಲವನ್ನು ಹೊಂದಿತ್ತು ಹಾಗೂ ಎಂಟು ಅಡಿ ಆಳವನ್ನು ಹೊಂದಿದಂತಹ ಒಂದು ಸ್ನಾನಗ್ರಹ ಇದನ್ನು ಸುಲಭವಾಗಿ ನಾವು ಎಂಟೊಂದಲೇ ಮಗ್ಗಿಯಲ್ಲಿ ನೆನಪಿಟ್ಕೋಬಹುದು ಎಂಟೊಂದಲೇ ಎಂಟು ಎಂಟು ಮೂರಲೆ ಇಪ್ಪತ್ನಾಲ್ಕು ಒಂದನ್ನು ಕಳ್ಕೋಬೇಕು ಇಪ್ಪತ್ತ್ಮೂರು ಸಿಗುತ್ತೆ ಎಂಟೈದ ನಲವತ್ತು ಒಂದನ್ನು ಮತ್ತೆ ಕಳೆದರೆ ಮೂವತ್ತೊಂಬತ್ತು ಸಿಗುತ್ತೆ ಹೀಗೆ ಎಂಟು ಅಡಿ ಉದ್ದ ಇಪ್ಪತ್ತ್ಮೂರು ಅಡಿ ಅಗಲ ಮೂವತ್ತೊಂಬತ್ತು ಅಡಿ ಉದ್ದದ ಒಂದು ಸ್ನಾನದ ಕೊಳ ಇದಾಗಿತ್ತು ಇನ್ನು ಮುಂದುವರೆದು ಈ ಸ್ನಾನದ ಕೊಳದ ಇಬ್ಬದಿಗಳಲ್ಲಿ ಇಳಿಯೋದಕ್ಕೆ ಮೆಟ್ಟಿಲುಗಳನ್ನು ಒಳಗೊಂಡಿದ್ವು ಆ ಮೆಟ್ಟಿಲುಗಳ ಮೂಲಕವಾಗಿ ಸ್ನಾನಗೃಹಕ್ಕೆ ಇಳಿಬೋದಿತ್ತು ಬಾವಿ ಕೂಡ ಇತ್ತು ಆ ಬಾವಿಯಿಂದ ನೀರು ಬರುವಂತಹ ವ್ಯವಸ್ಥೆ ಇತ್ತು ಶುದ್ಧ ನೀರು ಒಳಗೆ ಬರುವುದಕ್ಕೆ ಅಶುದ್ಧ ನೀರು ಹೊರಗೆ ಹೋಗುವುದಕ್ಕೆ ಕೂಡ ವ್ಯವಸ್ಥೆ ಇತ್ತು ಜೊತೆಯಲ್ಲಿ ಹೊರಗಡೆ ಆರು ಅಡಿ ಆಳದ ಒಂದು ಚರಂಡಿ ನೀರು ತ್ಯಾಜ್ಯ ನೀರು ಹೊರಗಡೆ ಹೋಗೋದಕ್ಕೆ ಸುಮಾರು ಎಂಟು ಅಡಿ ದಪ್ಪನೆಯ ಹೊರ ಗೋಡೆ ಇತ್ತು ಹಾಗಾಗಿ ಇದು ಐದಾರು ಸಾವಿರ ವರ್ಷಗಳಾದರೂ ಕೂಡ ಅತ್ಯಂತ ಸದೃಢವಾಗಿ ನಿಂತ್ಕೊಂಡಿದೆ ಹೀಗೆ ಸ್ನಾನದ ಗ್ರಹ ಬಹಳ ವಿಶೇಷವಾಗಿ ಕಂಗೊಳಿಸುತ್ತೆ ಸಿಂಧು ನಾಗರಿಕತೆಯಲ್ಲಿ ಮುಂದುವರೆದು ಉಗ್ರಾಣಗಳ ಕಡೆಗೆ ಬರ್ತೀವಿ ಮೊಹೆಂಜೋದಾರದಲ್ಲಿ ಒಂದು ಬೃಹತ್ ಉಗ್ರಾಣ ಪತ್ತೆಯಾಗಿದೆ ಈ ಉಗ್ರಾಣ ಸುಮಾರು ನಲವತ್ತೈದು ಮೀಟರ್ ಉದ್ದ ಹದಿನೈದು ಗಳಷ್ಟು ಅಗಲವಾಗಿದೆ ಹರಪ್ಪಾದಲ್ಲಿ ಕೂಡ ಆರು ಕಣಜಗಳ ಎರಡು ಸಾಲುಗಳು ಪತ್ತೆಯಾಗಿದ್ದಾವೆ ಖಾಲಿ ಕೂಡ ಕಣಜಗಳು ಅಥವಾ ಉಗ್ರಾಣಗಳು ಪತ್ತೆಯಾಗಿದ್ದಾವೆ ಈ ಉಗ್ರಾಣಗಳು ಆಹಾರ ಧಾನ್ಯಗಳ ಸಂಗ್ರಾಹಕ ಸ್ಥಳಗಳಾಗಿದ್ದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇವುಗಳನ್ನು ಬಳಸಿಕೊಳ್ತಿರಬಹುದು ಅಂತ ಅಂದಾಜಿಸಿದ್ದಾರೆ ಇನ್ನು ಕೊನೆಯದಾಗಿ ಕಟ್ಟಡಗಳು ರಸ್ತೆಯ ಬದಿಗಳಲ್ಲಿ ಕಟ್ಟಡಗಳನ್ನು ಕಟ್ತಾ ಇದ್ರು ಸುಟ್ಟ ಇಟ್ಟಿಗೆಗಳನ್ನು ಕಟ್ಟಡ ಕಟ್ಟೋದಕ್ಕೆ ಬಳಸ್ತಾ ಇದ್ರು ಮೇಲ್ಛಾವಣಿಯನ್ನು ಹೊಂದಿರುವಂತಹ ಮನೆಗಳಿದ್ವು ಮಹಡಿಯ ಮನೆಗಳು ಕೂಡ ಇದ್ದವು ಹಾಗೂ ಮನೆಗಳಲ್ಲಿ ಅನೇಕ ಕೋಣೆಗಳಿರ್ತಾ ಇದ್ವು ಹಜಾರ ಕಲ್ಲಿನ ನೆಲಹಾಸು ಸ್ನಾನದ ಗ್ರಹ ಅಡುಗೆ ಕೋಣೆ ಬಾವಿ ಹೀಗೆ ಹಲವಾರು ಲಕ್ಷಣಗಳನ್ನು ಹೊಂದಿರ್ತಾ ಇದ್ವು ನಾವಿಲ್ಲಿ ಸ್ನಾನದ ಕೋಣೆಯನ್ನು ಬಾವಿಯನ್ನು ಹಾಗೂ ವಸತಿ ಗ್ರಹಗಳನ್ನು ಕೂಡ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಹೀಗೆ ಕಟ್ಟಡಗಳನ್ನು ಇವರು ಕಟ್ತಾ ಇದ್ರು ಗುಜರಾತಿನ ಲೋಥಾಲ್ನಲ್ಲಿ ಒಂದು ಹಡಗು ಕಟ್ಟೆ ಕೂಡ ಪತ್ತೆಯಾಗಿದೆ ಇವರ ವಿದೇಶಿ ವ್ಯಾಪಾರಕ್ಕೆ ನೆರವಾಗಿದ್ದಂತಹ ಹಡಗು ಕಟ್ಟೆ ಹೀಗೆ ಇವರು ಬೀದಿಗಳ ಮೂಲಕವಾಗಿ ಒಳಚರಂಡಿ ವ್ಯವಸ್ಥೆಯ ಮೂಲಕವಾಗಿ ಸ್ನಾನಗ್ರಹಗಳ ಮೂಲಕವಾಗಿ ಉಗ್ರಾಣಗಳ ಮೂಲಕವಾಗಿ ಕಟ್ಟಡಗಳ ಮುಖಾಂತರವಾಗಿ ಒಂದು ಸುವ್ಯವಸ್ಥಿತವಾದಂತಹ ನಗರ ಯೋಜನೆಯನ್ನು ರೂಪಿಸಿಕೊಂಡಿದ್ದರು ಮತ್ತೊಂದು ಪ್ರಮುಖವಾದ ಪ್ರಶ್ನೆ ವರ್ಧಮಾನ ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ಬರೆಯಿರಿ ಅಂತ ಹೊಸ ಮತಗಳ ಉದಯ ಈ ಪಾಠದಲ್ಲಿ ಬರುವಂತಹ ಪ್ರಮುಖವಾದ ಪ್ರಶ್ನೆ ವರ್ಧಮಾನ ಮಹಾವೀರ ಜೈನ ಧರ್ಮದ ಇಪ್ಪತ್ನಾಲ್ಕನೆಯ ಹಾಗೂ ಕೊನೆಯ ತೀರ್ಥಂಕರ ಇವನ ಜೀವನದ ಬಗ್ಗೆ ಬರೆಯುವಾಗ ಶಕ ಐದುನೂರ ತೊಂಬತ್ತೊಂಬತ್ತರಲ್ಲಿ ವರ್ಧಮಾನ ಮಹಾವೀರನ ಜನನವಾಯಿತು ಜನನ ಸ್ಥಳ ವೈಶಾಲಿಯ ಗ್ರಾಮದಲ್ಲಿ ತಂದೆಯ ಹೆಸರು ಸಿದ್ಧಾರ್ಥ ಕ್ಷತ್ರಿಯ ಕುಲವೊಂದರ ಮುಖಂಡ ತಾಯಿ ತ್ರಿಶಾಲಾದೇವಿ ಮಡದಿ ಯಶೋಧ ಹಾಗೂ ಮಗಳು ಅನೋಜ್ಜ ಅಥವಾ ಪ್ರಿಯದರ್ಶಿನಿ ಇವಿಷ್ಟನ್ನು ನಾವು ಮಹಾವೀರನ ಜೀವನದ ಆರಂಭದಲ್ಲಿ ಬರೀಬೇಕು ಸುಖಮಯವಾದಂತಹ ಒಂದು ಸಂಸಾರ ಸುಖಿ ಕುಟುಂಬ ಆದರೆ ಅವನ ತಂದೆ ಸಿದ್ಧಾರ್ಥ ಮತ್ತು ತಾಯಿ ತ್ರಿಶಾಲ ದೇವಿಯರ ಆಕಸ್ಮಿಕ ಮರಣ ಅವನ ಜೀವನದಲ್ಲಿ ಒಂದು ಬಹಳ ಮಹತ್ವ ಮಹತ್ವಕರವಾದಂತಹ ಒಂದು ತಿರುವನ್ನು ನೀಡುವಂತಹ ಘಟನೆ ಜಿಗುಪ್ಸೆಗೊಳ್ತಾನೆ ಜೀವನದಲ್ಲಿ ಎಲ್ಲವನ್ನು ತ್ಯಜಿಸ್ತಾನೆ ಉಡುಪನ್ನು ಕೂಡ ತ್ಯಜಿಸ್ತಾನೆ ಸುಖ ಭೋಗ ವೈಭೋಗ ಸಂಪತ್ತು ಎಲ್ಲವನ್ನು ತ್ಯಜಿಸ್ತಾನೆ ಸನ್ಯಾಸಿ ಜೀವನವನ್ನು ನಡೆಸ್ತಾನೆ ಕಠಿಣವಾದಂತಹ ದೇಹದಂಡನೆ ಸತತವಾದಂತಹ ಧ್ಯಾನ ಉಪವಾಸ ಇವೆಲ್ಲವನ್ನು ಮಾಡ್ತಾನೆ ಮಹಾವೀರ ಹದಿಮೂರು ವರ್ಷಗಳ ನಿರಂತರವಾದ ಈ ಕಠಿಣ ಪರಿಶ್ರಮದ ನಂತರ ವೈಶಾಖದ ಹತ್ತನೆಯ ದಿನ ಬಿಹಾರದ ಜ್ರಂಬಿಕಾ ಎಂಬ ಗ್ರಾಮದಲ್ಲಿ ವರ್ಧಮಾನ ಮಹಾವೀರನಿಗೆ ಜ್ಞಾನೋದಯ ಆಗತ್ತೆ ಕೈವಲ್ಯ ಎಂಬಂತಹ ಜ್ಞಾನವನ್ನು ಪಡ್ಕೊಳ್ತಾನೆ ಬಹಳ ವಿಶೇಷವಾದಂತಹ ಜ್ಞಾನ ಕೈವಲ್ಯ ಅಂತಂದರೆ ಅತ್ಯುನ್ನತವಾದಂತಹ ನಾ ಅತ್ಯುನ್ನತವಾದ ಜ್ಞಾನ ಸುಪ್ರೀಂ ನಾಲೇಜ್ ಎಂಬ ಅರ್ಥವಿದೆ ಕೈವಲ್ಯ ಎಂಬ ಜ್ಞಾನದಿಂದಾಗಿ ಕೇವಲಿನ್ ಅನ್ನುವಂತಹ ಹೆಸರನ್ನು ಸರ್ವಜ್ಞ ಎಂಬಂತಹ ಬಿರುದನ್ನು ಪಡ್ಕೊಳ್ತಾನೆ ಪಂಚೇಂದ್ರಿಯಗಳನ್ನು ಜಯಿಸಿ ಜಿನ ಎಂಬಂತಹ ಬಿರುದನ್ನು ಗಳಿಸ್ಕೊಳ್ತಾನೆ ಅಂದಿನಿಂದ ವರ್ಧಮಾನ ಮಹಾವೀರನಾಗ್ತಾನೆ ಜೊತೆಯಲ್ಲಿ ತನ್ನ ಮುಂದಿನ ಮೂವತ್ತು ವರ್ಷಗಳನ್ನು ಆತ ಧರ್ಮ ಪ್ರಚಾರಕ್ಕಾಗಿ ವಿನಿಯೋಗಿಸ್ತಾನೆ ಉತ್ತರ ಭಾರತದಲ್ಲಿ ಆತ ಕೋಸಲ ಮಗಧ ವಿದೇಹ ಅಂಗ ಹೀಗೆ ಹಲವಾರು ಪ್ರದೇಶಗಳಲ್ಲಿ ಆತ ಧರ್ಮ ಪ್ರಚಾರವನ್ನು ಮಾಡ್ತಾನೆ ಜೈನ ಧರ್ಮವನ್ನು ಜನಪ್ರಿಯಗೊಳಿಸ್ತಾನೆ ತನ್ನ ಎಪ್ಪತ್ತೆರಡನೆಯ ವಯಸ್ಸಿನಲ್ಲಿ ಬಿಹಾರದ ರಾಜಗ್ರಹದ ಸಮೀಪದಲ್ಲಿ ಇರುವಂತಹ ಒಂದು ಹಳ್ಳಿ ಪಾವ ಅನ್ನುವಲ್ಲಿ ಆ ಪಾವ ಎನ್ನುವಲ್ಲಿ ಶಕ ಪೂರ್ವ ಐದುನೂರ ಇಪ್ಪತ್ತೇಳರಲ್ಲಿ ಆತ ನಿರ್ವಾಣವನ್ನು ಹೊಂದುತ್ತಾನೆ ಇವಿಷ್ಟು ಮಹಾವೀರನ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಾದರೆ ಬೋಧನೆಯಲ್ಲಿ ನಾವು ಆರಂಭದಲ್ಲಿ ಪಂಚಶೀಲಗಳನ್ನು ನೋಡಬೇಕು ಸತ್ಯ ಅಹಿಂಸೆ ಆಸ್ಥೇಯ ಅಪರಿಗ್ರಹ ಬ್ರಹ್ಮಚರ್ಯ ಇವುಗಳನ್ನು ಪಂಚಶೀಲಗಳು ಅಂತ ಕರೀತಾರೆ ಮೊದಲ ನಾಲ್ಕನ್ನು ಇಪ್ಪತ್ತ್ ಮೂರನೆಯ ತೀರ್ಥಂಕರನಾದಂತಹ ಪಾರ್ಶ್ವನಾಥನೇ ಹೇಳಿರ್ತಾನೆ ಹಾಗೂ ಕೊನೆಯ ಬ್ರಹ್ಮಚರ್ಯವನ್ನು ಮಹಾವೀರ ಸೇರಿಸ್ತಾನೆ ಸತ್ಯವನ್ನು ನುಡಿಯೋದು ಹಿಂಸೆ ಮಾಡದೇ ಇರುವಂಥದ್ದು ಕದಿಯದೇ ಇರುವುದು ಅಗತ್ಯಕ್ಕಿಂತ ಹೆಚ್ಚು ಆಸ್ತಿಯನ್ನು ಸಂಗ್ರಹಿಸದೇ ಇರುವುದು ಪಾವಿತ್ರ್ಯವನ್ನು ಕಾಪಾಡಿಕೊಳ್ಳುವುದು ಎಂಬ ಅರ್ಥವನ್ನು ಇವು ಕೊಡುತ್ತೆ ಮುಂದುವರೆದು ತ್ರಿರತ್ನಗಳು ಸಮ್ಯಕ್ ಜ್ಞಾನ ಸಮ್ಯಕ್ ನಂಬಿಕೆ ಸಮ್ಯಕ್ ನಡತೆ ಇವುಗಳನ್ನು ಜೈನ ಧರ್ಮದ ತ್ರಿರತ್ನಗಳು ಅಂತ ಹೇಳ್ತಾರೆ ಮಹಾವೀರ ಇವುಗಳನ್ನು ಬೋಧಿಸ್ತಾನೆ ಒಬ್ಬ ಮನುಷ್ಯನ ಜೀವನದಲ್ಲಿ ಮೂರು ಅತಿ ಅವಶ್ಯಕ ವಸ್ತುಗಳು ಒಳ್ಳೆಯ ಜ್ಞಾನವನ್ನು ಪಡ್ಕೋಬೇಕು ತನ್ನಲ್ಲಿ ನಂಬಿಕೆಯನ್ನು ಇಡಬೇಕು ಹಾಗೂ ಧರ್ಮದಲ್ಲಿ ನಂಬಿಕೆಯನ್ನು ಇಡಬೇಕು ಶ್ರದ್ಧೆಯಿಂದ ಕೆಲಸವನ್ನು ಮಾಡಬೇಕು ಇನ್ನು ನಡತೆ ನಡತೆಗೆ ಅತಿ ಪ್ರಾಮುಖ್ಯತೆಯನ್ನು ಕೊಟ್ಟಂತಹ ಧರ್ಮ ಜೈನ ಧರ್ಮ ಈ ಮೂರನ್ನು ಜ್ಞಾನ ನಂಬಿಕೆ ನಡತೆ ತ್ರಿರತ್ನಗಳು ಅಂತ ಕರೀತಾರೆ ಇನ್ನು ಇತರ ವಿಚಾರಗಳ ಕಡೆಗೆ ಬಂದರೆ ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಇರಲಿಲ್ಲ ಆದರೆ ಆತ್ಮದ ಅಸ್ತಿತ್ವದಲ್ಲಿ ಮಹಾವೀರನಿಗೆ ನಂಬಿಕೆ ಇತ್ತು ಅಹಿಂಸೆಗೆ ಪ್ರಾಧಾನ್ಯತೆಯನ್ನು ಕೊಡ್ತಾನೆ ಗಿಡ ಮರ ಬಳ್ಳಿ ಪ್ರಾಣಿ ಪಶು ಪಕ್ಷಿ ಬೆಂಕಿ ನೀರು ಎಲ್ಲವುದಕ್ಕೂ ಜೀವ ಇದೆ ಯಾವುದನ್ನು ಹಿಂಸೆ ಮಾಡಬೇಡಿ ಅಂತ ಹೇಳ್ತಾನೆ ಹಾಗೂ ಮೋಕ್ಷಕ್ಕಾಗಿ ಕಠಿಣವಾದಂತಹ ತಪಸ್ಸು ಸನ್ಯಾಸತ್ವವನ್ನು ಬೋಧಿಸ್ತಾನೆ ಹೀಗೆ ವರ್ಧಮಾನ ಮಹಾವೀರನ ಜೀವನ ಮತ್ತು ಬೋಧನೆಯನ್ನು ನಾವು ಗಮನಿಸಬಹುದು ಅದರಲ್ಲಿ ಮುಖ್ಯವಾಗಿ ಪಂಚಶೀಲಗಳು ಸತ್ಯ ಅಹಿಂಸೆ ಆಸ್ತೇಯ ಪರಿಗ್ರಹ ಬ್ರಹ್ಮಚರ್ಯ ತ್ರಿರತ್ನಗಳು ಸಮ್ಯಕ್ ಜ್ಞಾನ ಸಮ್ಯಕ್ ನಂಬಿಕೆ ಸಮ್ಯಕ್ ನಡತೆ ಎಲ್ಲ ವಿಚಾರಗಳನ್ನು ನಾವು ಮಹಾವೀರನ ಜೀವನ ಮತ್ತು ಬೋಧನೆಯಲ್ಲಿ ಬರೀಬೇಕಾಗತ್ತೆ ಮತ್ತೊಂದು ಪ್ರಮುಖವಾದ ಪ್ರಶ್ನೆ ಕಾನಿಷ್ಕನ ಸಾಧನೆಗಳನ್ನು ಬರೆಯಿರಿ ಅಂತ ಕುಶಾನರ ಮೂರನೆಯ ಪ್ರಸಿದ್ಧ ದೊರೆಯೇ ಕಾನಿಷ್ಕ ಆರಂಭದಲ್ಲಿ ಒಂದನೇ ಕ್ಯಾಡ್ಪೈಸಸ್ ಹಾಗೂ ಎರಡನೆಯ ಕ್ಯಾಡ್ಪೈಸಸ್ ನಂತರ ಬರೋನು ಕನಿಷ್ಕ ಕುಶಾನರ ಅತ್ಯಂತ ಶ್ರೇಷ್ಠ ದೊರೆ ಅನಿಸ್ಕೊಂಡವನು ಕಾನಿಷ್ಕ ಆರಂಭಿಕ ಜೀವನದಲ್ಲಿ ನಾವು ನೋಡೋದಾದರೆ ಸ್ಪಷ್ಟವಾದಂತಹ ಮಾಹಿತಿ ಸಿಗೋದಿಲ್ಲ ಇವನ ಸಿಂಹಾಸನಾರೋಹಣದ ಬಗ್ಗೆ ಕೂಡ ಎರಡು ಅಭಿಪ್ರಾಯಗಳಿದ್ದಾವೆ ಅದರಲ್ಲಿ ವಿ ಎ ಸ್ಮಿತ್ ಅವರ ಪ್ರಕಾರ ಸಾಮಾನ್ಯ ಶಕ ನೂರ ಇಪ್ಪತ್ತು ಆದರೆ ಇನ್ನಿಬ್ಬರು ಸಾಮಾನ್ಯ ಶಕ ಎಪ್ಪತ್ತೆಂಟು ಇವನ ಸಿಂಹಾಸನಾರೋಹಣದ ವರ್ಷ ಅಂತ ಹೇಳ್ತಾರೆ ರ್ಯಾಪ್ಸನ್ ಮತ್ತು ಥಾಮಸ್ ಅವರು ರಾಪ್ಸನ್ ಮತ್ತು ಥಾಮಸ್ ಅವರು ಶಾಲಿವಾಹನ ಶಕಕ್ಕೂ ಹಾಗೂ ಕಾನಿಷ್ಕನ ಸಿಂಹಾಸನಾರೋಹಣಕ್ಕೂ ಒಂದು ಹೊಂದಾಣಿಕೆಯನ್ನು ಮಾಡ್ತಾರೆ ಹಾಗಾಗಿ ಅವರು ಶಕಯುಗದ ಸ್ಥಾಪಕನ ಪಟ್ಟವನ್ನು ಕಾನಿಷ್ಕನಿಗೆ ಕೊಡ್ತಾರೆ ಸಿಂಹಾಸನಾರೋಹಣದ ಬಗ್ಗೆ ಭಿನ್ನಾಭಿಪ್ರಾಯ ಇದೆ ಆರಂಭಿಕ ಜೀವನದ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ ಇನ್ನು ಇವನ ರಾಜಧಾನಿ ಯಾವುದಾಗಿತ್ತು ಅನ್ನೋದು ಮುಖ್ಯವಾಗಿ ಬೇಕಾಗಿರೋ ಅಂಶ ಇಂದಿನ ಪೇಶಾವರ ಅಥವಾ ಅಂದಿನ ಪುರುಷಪುರ ಅವನ ರಾಜಧಾನಿಯಾಗಿತ್ತು ಈ ಒಂದಿಷ್ಟು ಆರಂಭಿಕ ಮಾಹಿತಿ ಕುಶಾನರ ಬಗ್ಗೆ ಹಾಗೂ ವಿಶೇಷವಾಗಿ ಕಾನಿಷ್ಕನ ಬಗ್ಗೆ ನಾವು ಕಾನಿಷ್ಕನ ಒಂದು ಸಾಮ್ರಾಜ್ಯವನ್ನು ಕೂಡ ನಕ್ಷೆಯಲ್ಲಿ ಗಮನಿಸ್ತಾ ಇದ್ದೀವಿ ಹಾಗೂ ಆತನ ರಾಜಧಾನಿಯಾದಂತಹ ಪುರುಷಪುರವನ್ನು ನೋಡ್ತಾ ಇದ್ದೀವಿ ಮುಂದುವರೆದು ಸಾಧನೆಗಳು ಬಹಳ ಮುಖ್ಯವಾಗಿ ಆತನ ಸೈನಿಕ ಸಾಧನೆಗಳ ಕಡೆಗೆ ಬಂದರೆ ತನ್ನ ಸಾಮ್ರಾಜ್ಯವನ್ನು ಆತ ವಿಸ್ತರಿಸ್ತಾನೆ ಚಿಕ್ಕ ಸಾಮ್ರಾಜ್ಯವಾಗಿದ್ದ ಕುಶಾನರ ಸಾಮ್ರಾಜ್ಯವನ್ನು ಅನೇಕ ಪ್ರದೇಶಗಳಲ್ಲಿ ವಿಸ್ತರಿಸ್ತಾನೆ ಬ್ಯಾಕ್ಟ್ರಿಯಾ ಪ್ರದೇಶವನ್ನು ಗೆದ್ದುಕೊಳ್ತಾನೆ ಪರ್ಷಿಯಾವನ್ನು ಗೆದ್ದುಕೊಳ್ತಾನೆ ಅಫ್ಘಾನಿಸ್ತಾನವನ್ನು ಗೆದ್ದುಕೊಳ್ತಾನೆ ಸಿಂಧ್ ಪ್ರದೇಶವನ್ನು ಪಂಜಾಬನ್ನು ಕೂಡ ಆತ ಗೆದ್ದುಕೊಳ್ತಾನೆ ಹೀಗೆ ಆತ ಬ್ಯಾಕ್ಟ್ರಿಯಾ ರಷ್ಯಾ ಪರ್ಷಿಯಾ ಅಫ್ಘಾನಿಸ್ತಾನ್ ಸಿಂಧ್ ಪಂಜಾಬ್ ಹೀಗೆ ಅನೇಕ ಪಶ್ಚಿಮ ಏಷ್ಯಾದ ಪ್ರದೇಶಗಳನ್ನು ಗೆದ್ದುಕೊಂಡು ಭಾರತದ ಕಡೆಗೆ ಧಾವಿಸ್ತಾನೆ ಕಾನಿಷ್ಕ ಮುಂದಿನ ಸಾಧನೆಯಲ್ಲಿ ನೋಡೋದಾದರೆ ಆತ ಭಾರತದ ಮುಕುಟ ಪ್ರಾಯದಲ್ಲಿರುವಂತಹ ಕಾಶ್ಮೀರವನ್ನು ಗೆದ್ದುಕೊಳ್ತಾನೆ ಹಾಗೂ ಅಲ್ಲಿ ಆತ ಕಾನಿಷ್ಕಪುರ ಎಂಬ ನಗರವನ್ನು ಕಟ್ತಾನೆ ಮತ್ತು ಆ ಕಾನಿಷ್ಕಪುರವೇ ಇವತ್ತು ಶ್ರೀನಗರ ಅಂತ ಅನ್ನಿಸ್ಕೊಂಡಿದೆ ಹೀಗೆ ಒಂದು ಅಚ್ಚಳಿಯದಂತಹ ಸಾಧನೆಯನ್ನು ಮಾಡ್ತಾನೆ ಕಾಶ್ಮೀರವನ್ನು ಗೆದ್ದುಕೊಂಡು ಕಾನಿಷ್ಕಪುರ ನಗರವನ್ನು ಆತ ನಿರ್ಮಿಸ್ತಾನೆ ಕಾಶ್ಮೀರದಲ್ಲಿ ಮುಂದುವರೆದು ಇಂದು ಅದನ್ನು ಶ್ರೀನಗರ ಅಂತ ಕೂಡ ಕರೀತಾರೆ ಮುಂದೆ ಆತ ಮಗಧವನ್ನು ಗೆದ್ದುಕೊಳ್ತಾನೆ ಮುಂದಿನ ಅತೀ ಪ್ರಮುಖವಾದಂತಹ ಒಂದು ಅವನ ಸಾಧನೆ ಸಂಪೂರ್ಣ ಮಗಧವನ್ನ ಗೆದ್ದುಕೊಂಡ ಅಂತ ಕೆಲವರು ಹೇಳ್ತಾರೆ ಕೆಲವರು ಭಾಗಶಃ ಮಗಧವನ್ನ ಗೆದ್ದುಕೊಂಡ ಅಂತ ಹೇಳ್ತಾರೆ ಮುಂದುವರೆದು ಶಕ ಸತ್ರಪರನ್ನು ಸೋಲಿಸ್ತಾನೆ ವಿಶೇಷವಾಗಿ ಪಂಜಾಬ್ ಮತ್ತು ಮಥುರಾ ಪ್ರದೇಶಗಳಲ್ಲಿ ಸಾಕಷ್ಟು ಪ್ರಾಬಲ್ಯವನ್ನು ಗಳಿಸ್ಕೊಂಡಿದ್ದಂತಹ ಶಕ ಸತ್ರಪರ್ ಶಕಸತ್ರಪ್ಪರು ಅಂದರೆ ಶಕರು ತಮ್ಮ ರಾಜ್ಯವನ್ನು ಅನೇಕ ಪ್ರಾಂತ್ಯಗಳಾಗಿ ವಿಂಗಡಿಸ್ತಾರೆ ಅವುಗಳಿಗೆ ಸತ್ರಪ್ಪಗಳು ಅಂತ ಕರೀತಾರೆ ಮುಂದೆ ಅಲ್ಲಿ ಆಡಳಿತ ಮಾಡ್ತಾ ಇದ್ದವರನ್ನೇ ಶಕ ಅಂತ ಕರೀತಾರೆ ಮಥುರಾ ಮತ್ತು ಪಂಜಾಬಿನಲ್ಲಿ ಪ್ರಬಲರಾಗಿದ್ದರು ಅವರನ್ನು ಸೋಲಿಸ್ತಾನೆ ಕಾನಿಷ್ಕ ಮುಂದೆ ಬಹಳ ಪ್ರಮುಖವಾಗಿದ್ದು ಚೀನಾದೊಟ್ಟಿಗೆ ಯುದ್ಧ ಎರಡು ಸಲ ಚೀನಾದ ಮೇಲೆ ಯುದ್ಧ ಮಾಡ್ತಾನೆ ಬಟ್ ಮೊದಲನೇ ಸಲ ಆತ ಎರಡನೇ ಕಾಡ್ಪೈಸಸ್ಸನ ಕಾಡ್ಪೈಸಸ್ ಏನಿದ್ದ ಕುಶಾನರ ಎರಡನೆಯ ದೊರೆ ಆತ ಚೀನಾದ ಮೇಲೆ ಒಂದು ಯುದ್ಧ ಮಾಡಿ ಸೋಲನ್ನು ಅನುಭವಿಸಿರ್ತಾನೆ ಪಾನ್ ಚೌ ನಿಂದ ಇದನ್ನ ಗಮನದಲ್ಲಿಟ್ಕೊಂಡಿರ್ತಾನೆ ಕಾನಿಷ್ಕ ತಾನು ಚೀನಾವನ್ನ ಗೆಲ್ಲಬೇಕು ಅಂತ ದಾಳಿ ಮಾಡ್ತಾನೆ ಹಾಗೂ ಎರಡನೇ ಕ್ಯಾಡ್ ಪೈಸಸ್ ಚೀನಾಕ್ಕೆ ಕಪ್ಪ ಕಾಣಿಕೆಯನ್ನು ಕೊಡೋದಕ್ಕೆ ಒಪ್ಕೊಂಡಿದ್ದ ಬಟ್ ಕಾನಿಷ್ಕ ಕಪ್ಪ ಕಾಣಿಕೆಯನ್ನು ಕೊಡೋದಿಲ್ಲ ಹಾಗಾಗಿ ಯುದ್ಧ ಮಾಡ್ತಾನೆ ಚೀನಾದ ಮೇಲೆ ದಾಳಿ ಮಾಡ್ತಾನೆ ಪಾನ್ ಚೌ ಈಗಲೂ ಕೂಡ ಅಲ್ಲಿನ ಸೇನಾನಿಯಾಗಿರ್ತಾನೆ ಆದರೆ ಚೀನಾದ ಮೇಲೆ ಮಾಡಿದಂತಹ ಮೊದಲ ಆಕ್ರಮಣ ಯಶಸ್ವಿ ಆಗಲ್ಲ ಪಾನ್ ಚೌನಿಂದ ಕಾನಿಷ್ಕ ಸೋಲನ್ನು ಮತ್ತೆ ಸಿದ್ಧತೆ ಮಾಡ್ಕೋತಾನೆ ಇದು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಕಾನಿಷ್ಕನಿಂದ ಕಲಿಯಬೇಕಾದ ವಿಷಯ ತಾನ ಯಾಕೆ ಸೋತೆ ತನ್ನ ಸೋಲಿಗೆ ಕಾರಣಗಳೇನು ಅನ್ನೋದನ್ನು ಆತ ಸರಿಯಾಗಿ ಗಮನಿಸ್ತಾನೆ ಆ ಕಾರಣಗಳನ್ನು ಸವಾಲಾಗಿ ಸ್ವೀಕರಿಸಿ ಅದನ್ನು ಗೆಲುವಿನ ಸೋಪಾನವನ್ನಾಗಿ ಬದಲಾಯಿಸ್ಕೊಳ್ತಾನೆ ಬಹುಶಃ ಇದು ನಮ್ಗೆಲ್ಲರಿಗೂ ಬೇಕಾದಂತಹ ಅಂಶ ಸೋಲಿಗೆ ಕಾರಣಗಳನ್ನು ತಿಳ್ಕೊಂಡು ಅದನ್ನು ಗೆಲುವಿನ ಮೆಂಟಿಲುಗಳನ್ನಾಗಿ ಬದಲಾಯಿಸಿಕೊಳ್ಳೋದು ಮತ್ತೆ ಆತ ದಾಳಿ ಮಾಡ್ತಾನೆ ಈ ದಾಳಿಯಲ್ಲಿ ಆಗ್ತಾನೆ ಅವನಿಗೆ ಒಂದು ಉತ್ತಮವಾದಂತಹ ನಿರ್ಣಾಯಕವಾದಂತಹ ಯುದ್ಧದಲ್ಲಿ ಅವನಿಗೆ ಒಂದು ಅನುಕೂಲಕರವಾದಂತಹ ಅಂಶ ಇತ್ತು ಅದೇನು ಅಂತಂದರೆ ಪಾಂಚವ್ ಮರಣ ಹೊಂದಿದ್ದ ಅವನ ಮಗ ಪಾನ್ ಚಿಯಾಂಗ್ ಸೇನಾನಿಯಾಗಿದ್ದ ಹಾಗೆ ಈ ಆಕ್ರಮಣದಲ್ಲಿ ಆತ ಯಶಸ್ವಿ ಆಗ್ತಾನೆ ಚೀನಾದಿಂದ ಕಾಶ್ಗರ್ ಯಾರ್ಖಂಡ್ ಮತ್ತು ಕೋಥಾನ್ಗಳನ್ನು ಆತ ಗೆಲ್ತಾನೆ ಕಾಶ್ಗರ್ ಯಾರ್ಖಂಡ್ ಮತ್ತು ಕೋಥಾನ್ ಈ ಮೂರು ಪ್ರದೇಶಗಳನ್ನು ಗೆದ್ದುಕೊಳ್ತಾನೆ ಭಾರತ ಉಪಖಂಡದ ಆಚೆ ಕೂಡ ಅನೇಕ ಪ್ರದೇಶಗಳನ್ನು ಗೆದ್ದಂತಹ ಮೊಟ್ಟ ಮೊದಲ ದೊರೆ ಅನ್ನುವಂತಹ ಕೀರ್ತಿ ಕಾನಿಷ್ಕನಿಗೆ ಸಲ್ಲತ್ತು ಹೀಗೆ ಕಾನಿಷ್ಕ ಚೀನಾದ ಮೇಲೆ ಯಶಸ್ವಿ ದಾಳಿಯನ್ನು ಮಾಡ್ತಾನೆ ಬಹುದೊಡ್ಡ ಸಾಮ್ರಾಜ್ಯವನ್ನು ಕಾನಿಷ್ಕ ಕಟ್ತಾನೆ ಕಾನಿಷ್ಕನ ಸಾಮ್ರಾಜ್ಯ ಉತ್ತರದಲ್ಲಿ ಕಾಶ್ಮೀರದವರೆಗೆ ಹಬ್ಬಿತ್ತು ಪಶ್ಚಿಮದಲ್ಲಿ ಸಿಂಧುವರೆಗೆ ಹಬ್ಬಿತ್ತು ಪೂರ್ವದಲ್ಲಿ ಬನಾರಸ್ವರೆಗೆ ಹಬ್ಬಿತ್ತು ಹಾಗೂ ಪಶ್ಚಿಮದಲ್ಲಿ ಪಶ್ಚಿಮದಲ್ಲಿ ಅಥವಾ ಅದನ್ನು ವಾಯುವ್ಯ ಭಾಗದಲ್ಲಿ ಅಂತ ಇಟ್ಕೊಂಡ್ರೆ ಅಫ್ಘಾನಿಸ್ತಾನದವರೆಗೆ ಹಬ್ಬಿತ್ತು ಅಂತ ನಾವು ಗಮನಿಸಬಹುದು ಉತ್ತರದಲ್ಲಿ ಕಾಶ್ಮೀರದಿಂದ ದಕ್ಷಿಣದಲ್ಲಿ ಆಲ್ಮೋಸ್ಟ್ ಆಲ್ ಸಿಂಧ್ವರೆಗೆ ಪೂರ್ವದಲ್ಲಿ ಬನಾರಸ್ನಿಂದ ಪಶ್ಚಿಮದಲ್ಲಿ ಅಫ್ಘಾನಿಸ್ತಾನದವರೆಗೆ ಇದನ್ನು ಈ ಥರ ಹೇಳೋದು ಭಾಳ ಸೂಕ್ತವಾಗಿರುತ್ತೆ ಉತ್ತರದಲ್ಲಿ ಕಾಶ್ಮೀರದಿಂದ ದಕ್ಷಿಣದಲ್ಲಿ ಸಿಂಧ್ವರೆಗೆ ಪೂರ್ವದಲ್ಲಿ ಬನಾರಸ್ನಿಂದ ಪಶ್ಚಿಮದಲ್ಲಿ ಅಫ್ಘಾನಿಸ್ತಾನದವರೆಗೆ ಹಬ್ಬಿತ್ತು ಇವನ ಸಾಮ್ರಾಜ್ಯ ಕಾನಿಷ್ಕ ಸೈನಿಕ ಸಾಧನೆಗಳಲ್ಲದೆ ಧಾರ್ಮಿಕವಾಗಿ ಸಾಧನೆ ಮಾಡ್ತಾನೆ ಹಿಂದೂ ಧರ್ಮದ ಅನುಸರಣೆ ಮಾಡಿದ್ದ ಆರಂಭದಲ್ಲಿ ಅವನ ನಾಣ್ಯಗಳಲ್ಲಿ ಪರ್ಷಿಯನ್ ಗ್ರೀಕ್ ಹಿಂದೂ ದೇವತೆಗಳ ಚಿತ್ರಗಳನ್ನು ನಾವು ಗಮನಿಸಬಹುದು ಧಾರ್ಮಿಕವಾಗಿ ಸಹಿಷ್ಣುವಾಗಿದ್ದ ಅಶ್ವಘೋಷನ ಪ್ರಭಾವ ಇತ್ತು ಅವನ ಮೇಲೆ ವಸುಮಿತ್ರನ ಪ್ರಭಾವ ಇತ್ತು ಮುಂದೆ ಆತ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ ಅಶೋಕನಂತೆಯೇ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡ್ತಾನೆ ಬೌದ್ಧ ಧರ್ಮಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಳ್ತಾನೆ ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ಕೊಡ್ತಾನೆ ಬೌದ್ಧ ಭಿಕ್ಷುಗಳಿಗೆ ರಾಜಾಶ್ರಯ ಕೊಡ್ತಾನೆ ವಿಹಾರಗಳನ್ನು ಸ್ಥಾಪಿಸ್ತಾನೆ ಮಠಗಳನ್ನು ಕಟ್ಟಿಸಿಕೊಳ್ತಾನೆ ನಿಯೋಗಗಳನ್ನು ಕಳಿಸ್ತಾನೆ ವಿಶೇಷವಾಗಿ ಜಪಾನ್ ಟಿಬೆಟ್ ಮಧ್ಯ ಏಷ್ಯಾ ರಾಷ್ಟ್ರಗಳಿಗೆ ಹಾಗೂ ಕಾಶ್ಮೀರದ ಕುಂಡಲವನದಲ್ಲಿ ನಾಲ್ಕನೆಯ ಬೌದ್ಧ ಮಹಾ ಸಮ್ಮೇಳನವನ್ನು ಕೂಡ ಆತ ಏರ್ಪಡಿಸ್ತಾನೆ ಆತ ನಿಯೋಗಗಳನ್ನು ಕಳುಹಿಸಿದಂತಹ ಸ್ಥಳಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಜಪಾನ್ ಟಿಬೆಟ್ ಮಧ್ಯ ಏಷ್ಯಾ ದೇಶಗಳಿಗೆ ನಿಯೋಗಗಳನ್ನು ಕಳಿಸಿದ್ದ ಹಾಗೂ ಕಾಶ್ಮೀರದ ಕುಂಡಲವನದಲ್ಲಿ ನಾಲ್ಕನೆಯ ಬೌದ್ಧ ಮಹಾ ಸಮ್ಮೇಳನವನ್ನು ಏರ್ಪಡಿಸ್ತಾನೆ ಬೌದ್ಧ ಧರ್ಮದಲ್ಲಿ ತಲೆದೋರಿದ್ದ ವಿವಾದಗಳನ್ನು ಬಗೆಹರಿಸುವ ಪ್ರಯತ್ನ ಮಾಡ್ತಾನೆ ಆದರೆ ಬೌದ್ಧ ಧರ್ಮ ಹೀನಾಯಾನ ಮತ್ತು ಮಹಾಯಾನ ಎಂಬಂತಹ ಎರಡು ಗುಂಪುಗಳಾಗಿ ಈ ಸಂದರ್ಭದಲ್ಲಿ ಒಡೆದು ಹೋಗುತ್ತೆ ವಸುಮಿತ್ರ ಈ ಸಮ್ಮೇಳನಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ತ್ರಿಪಿಟಕಗಳ ಮೇಲೆ ವಿಮರ್ಶೆ ಸಿದ್ಧ ಮಹಾವಿಭಾಷ್ಯ ಎಂಬಂತಹ ಒಂದು ಗ್ರಂಥವನ್ನು ಇಲ್ಲಿ ಸಿದ್ಧಗೊಳಿಸ್ತಾರೆ ಹೀಗೆ ಬೌದ್ಧ ಧರ್ಮಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಡ್ತಾನೆ ಗಾಂಧಾರ ಕಲಾ ಪರಂಪರೆಯನ್ನು ಗೋಷ್ ಪೋಷಿಸ್ತಾನೆ ಕಾನಿಷ್ಕ ಕಾನಿಷ್ಕನಿಂದಾಗಿ ಗ್ರೀಕ್ ಮತ್ತು ಭಾರತೀಯ ಶೈಲಿಗಳ ಒಂದು ಸಮ್ಮಿಶ್ರ ಶೈಲಿ ಗಾಂಧಾರ ಕಲೆ ಬೆಳವಣಿಗೆಯಾಗುತ್ತೆ ಹೀಗೆ ಕಾನಿಷ್ಕ ಅನೇಕ ಸೈನಿಕ ಸಾಧನೆಗಳ ಮೂಲಕ ಧಾರ್ಮಿಕ ಸಾಧನೆಗಳ ಮೂಲಕ ಸಾಂಸ್ಕೃತಿಕ ಸಾಧನೆಗಳ ಮೂಲಕ ಭಾರತವನ್ನಾಡಿದ ಒಬ್ಬ ಪ್ರಮುಖ ದೊರೆ ಅಂತ ಅನಿಸ್ಕೊಳ್ತಾನೆ ಇನ್ನೊಂದು ಮುಖ್ಯವಾದಂತಹ ಪ್ರಶ್ನೆ ಹೊಯ್ಸಳರು ಧರ್ಮ ಮತ್ತು ಸಾಹಿತ್ಯಕ್ಕೆ ಕೊಟ್ಟಂತಹ ಕೊಡುಗೆಗಳು ಏನು ಅನ್ನೋದು ಮೊದಲನೇದಾಗಿ ಧರ್ಮಕ್ಕೆ ಹೊಯ್ಸಳರು ಏನು ಕೊಡುಗೆಯನ್ನು ಕೊಟ್ಟರು ಅಂತ ನಾವು ನೋಡೋದಾದರೆ ಜೈನ ಧರ್ಮಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ ಶೈವ ಧರ್ಮಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ ವೈಷ್ಣವ ಧರ್ಮಕ್ಕೆ ಕೂಡ ಪ್ರೋತ್ಸಾಹವನ್ನು ಕೊಡ್ತಾರೆ ಸರ್ವ ಧರ್ಮ ಸಹಿಷ್ಣುಗಳಾಗಿದ್ರು ಹೊಯ್ಸಳ ದೊರೆಗಳು ವಿಷ್ಣುವರ್ಧನ ಮೂಲತಃ ಜೈನನಾಗಿದ್ದ ಆದರೆ ಅವನು ರಾಮಾನುಜಾಚಾರ್ಯರಿಗೆ ಆಶ್ರಯವನ್ನು ಕೊಡ್ತಾನೆ ಹಾಗೂ ಮುಂದೆ ರಾಮಾನುಜಾಚಾರ್ಯರ ಪ್ರಭಾವದಿಂದ ಬಿಟ್ಟಿದೇವನಾಗಿದ್ದವನು ವಿಷ್ಣುವರ್ಧನನಾಗಿ ಬದಲಾಗ್ತಾನೆ ಇನ್ನು ವಿಷ್ಣುವರ್ಧನ ರಾಣಿ ಶಾಂತಲೆ ಜೈನಳಾಗಿದ್ಲು ಜೈನ ಧರ್ಮವನ್ನು ಪೋಷಿಸಿದ್ಲು ಹೀಗೆ ಎಲ್ಲ ಧರ್ಮಗಳನ್ನು ಜೈನ ಶೈವ ವೈಷ್ಣವ ಈ ಎಲ್ಲ ಧರ್ಮಗಳನ್ನು ಪೋಷಿಸುವಂತಹ ಎಲ್ಲ ಧರ್ಮಗಳನ್ನು ಅನ್ಯೂನ್ಯವಾಗಿ ನೋಡುವಂತಹ ಒಂದು ಪರಂಪರೆ ಪದ್ಧತಿ ಹೊಯ್ಸಳರಲ್ಲಿ ಇತ್ತು ಸರ್ವ ಧರ್ಮಗಳ ಸಮನ್ವಯ ಇದು ಬಹಳ ಮುಖ್ಯವಾಗಿತ್ತು ಮುಂದೆ ನಾವು ಸಾಹಿತ್ಯಕ್ಕೆ ಬರ್ತೀವಿ ಅದರಲ್ಲಿ ಕನ್ನಡ ಸಾಹಿತ್ಯದ ಕಡೆಗೆ ಗಮನ ಕೊಟ್ಟರೆ ನಾಗಚಂದ್ರ ಹೊಯ್ಸಳರ ಕಾಲದ ಬಹಳ ಪ್ರಸಿದ್ಧ ಕವಿ ನಾಗಚಂದ್ರ ರಾಮಚಂದ್ರ ಚರಿತ ಪುರಾಣ ಮತ್ತು ಪಂಪ ರಾಮಾಯಣ ಎಂಬ ಕೃತಿಗಳನ್ನು ಬರಿತಾನೆ ಹಾಗೂ ಅಭಿನವ ಪಂಪ ಎಂಬ ಹೆಸರನ್ನೇ ಗಳಿಸ್ಕೊಳ್ತಾನೆ ಆ ನಂತರದಲ್ಲಿ ಬರುವಂತಹ ಇನ್ನೊಬ್ಬ ಪ್ರಮುಖ ಕವಿಯ ಕಡೆಗೆ ಹೋಗೋಣ ನಾಗಚಂದ್ರನ ಇನ್ನೂ ಒಂದು ಕೃತಿಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಮಲ್ಲಿನಾಥ ಪುರಾಣ ಹೀಗೆ ರಾಮಚಂದ್ರ ಚರಿತ ಪುರಾಣ ಮಲ್ಲಿನಾಥ ಪುರಾಣ ಇವುಗಳನ್ನು ಬರೆದಂತಹ ನಾಗಚಂದ್ರನ ಬಗ್ಗೆ ನಾವು ಅಧ್ಯಯನ ಮಾಡಿಬಿಟ್ಟು ಎರಡನೆಯ ಒಬ್ಬ ಕವಿಗೆ ಬರ್ತೀವಿ ರಾಜಾದಿತ್ಯ ಈತ ವ್ಯವಹಾರ ಗಣಿತ ಕ್ಷೇತ್ರ ಗಣಿತ ಮತ್ತು ಲೀಲಾವತಿ ಎಂಬಂತಹ ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟ ಅದ್ವಿತೀಯವಾದಂತಹ ಕೃತಿಗಳನ್ನು ರಚಿಸ್ತಾನೆ ರಾಜಾದಿತ್ಯ ಅಲ್ಲಿಗೆ ನಾಗಚಂದ್ರ ಮುಂದುವರೆದು ರಾಜಾದಿತ್ಯನ ಬಗ್ಗೆ ನಾವು ನೋಡಿದ್ವಿ ಆ ನಂತರದಲ್ಲಿ ಜನ್ನ ಕವಿ ಚಕ್ರವರ್ತಿಗಳಲ್ಲಿ ಒಬ್ಬ ಎನಿಸಿಕೊಂಡವನು ಜನ್ನ ಜನ್ನನ ಯಶೋಧರ ಚರಿತ ಹಾಗೂ ಅನಂತನಾಥ ಪುರಾಣ ಈ ಎರಡು ಅದ್ಭುತ ಕೃತಿಗಳನ್ನು ಬರೆದವನು ಜನ್ನ ಆ ನಂತರದಲ್ಲಿ ರಾಘವಾಂಕ ಹರಿಶ್ಚಂದ್ರ ಕಾವ್ಯದ ಮೂಲಕ ಕಲಾರಸಿಕರನ್ನು ಕನ್ನಡಿಗರನ್ನು ಮನಸೂರೆಗೊಂಡಂತಹ ಕವಿ ಪುರದ ಪುಣ್ಯಂ ಪುರುಷರೂಪಿಂದೇ ಪೋಗುತ್ತಿದೆ ಎಂಬಂತಹ ಅದ್ಭುತ ವಾಕ್ಯಗಳನ್ನು ಜೋಡಿಸಿದ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಹಾಗೂ ಸಿದ್ಧರಾಮ ಪುರಾಣ ಮುಂದುವರೆದು ಹರಿಹರನ ಕಡೆಗೆ ಬರ್ತೀವಿ ರಗಳೆಗಳ ಕವಿ ಗಿರಿಜಾ ಕಲ್ಯಾಣ ಶಿವಾಕ್ಷರಮಾಲೆ ಪಂಪಶತಕ ಹೀಗೆ ಅನೇಕ ಕೃತಿಗಳನ್ನು ಬರೆದವನು ಹರಿಹರ ಹೀಗೆ ನಾಗಚಂದ್ರ ರಾಜಾದಿತ್ಯ ಜನ್ನ ರಾಘವಾಂಕ ಹರಿಹರ ಇಂತಹ ಮೇರು ಕವಿಗಳನ್ನು ನೋಡ್ತಾ ನಯಸೇನನ ಕಡೆಗೆ ಬರ್ತೀವಿ ಧರ್ಮಾಮೃತ ಎಂಬಂತಹ ಕೃತಿಯನ್ನು ಬರಿತಾನೆ ನಯಸೇನ ಕೇಶಿರಾಜ ಶಬ್ದಮಣಿ ದರ್ಪಣ ಎಂಬಂತಹ ಅತಿ ಶ್ರೇಷ್ಠ ಗ್ರಂಥವನ್ನು ಬರಿತಾನೆ ಹೀಗೆ ಅನೇಕ ಕನ್ನಡ ಸಾರಸ್ವತ ಲೋಕದ ಅದ್ವಿತೀಯ ಕೃತಿಗಳು ಹೊಯ್ಸಳರ ಕಾಲದಲ್ಲಿ ರಚನೆಯಾಗತ್ತೆ ಕನ್ನಡ ಸಾಹಿತ್ಯ ತನ್ನ ಉತ್ಕೃಷ್ಟ ಸ್ಥಿತಿಯನ್ನು ತಲುಪುತ್ತೆ ಮುಂದುವರೆದು ಸಂಸ್ಕೃತ ಸಾಹಿತ್ಯದಲ್ಲಿ ತ್ರಿವಿಕ್ರಮ ಪಂಡಿತ ಅನ್ನುವಂಥ ಒಬ್ಬ ಇದ್ದ ಆತ ಉಷಾಹರಣ ಎಂಬ ಕೃತಿಯನ್ನು ಬರಿತಾನೆ ನಾರಾಯಣ ಪಂಡಿತ ಎಂಬ ಕವಿಯಿದ್ದ ಆತ ಮಾಧವ ವಿಜಯ ಹಾಗೂ ಮಣಿಮಂಜರಿ ಎಂಬ ಕೃತಿಯನ್ನು ಬರಿತಾನೆ ಇವರ ಜೊತೆಯಲ್ಲಿ ಮೂರನೇ ಸಕಲ ವಿದ್ಯಾ ಚಕ್ರವರ್ತಿ ಎಂಬ ಕವಿ ಕೂಡ ಇದ್ದ ಆತ ರುಕ್ಮಿಣಿ ಕಲ್ಯಾಣವನ್ನು ಬರೀತಾನೆ ಹೀಗೆ ಮೂರು ಜನ ಕವಿಗಳನ್ನು ನಾವು ನೋಡ್ತೀವಿ ತ್ರಿವಿಕ್ರಮ ಪಂಡಿತನ ಉಷಾಹರಣ ನಾರಾಯಣ ಪಂಡಿತನ ಮಾಧವ ವಿಜಯ ಮಣಿಮಂಜರಿ ಹಾಗೂ ಕೊನೆಯಲ್ಲಿ ಮೂರನೇ ಸಕಲ ವಿದ್ಯಾ ಚಕ್ರವರ್ತಿಯ ರುಕ್ಮಿಣಿ ಕಲ್ಯಾಣ ಹೀಗೆ ಹೊಯ್ಸಳರು ಧರ್ಮ ಸಹಿಷ್ಣುತೆಯನ್ನು ಮೆರೆತಾರೆ ಕನ್ನಡ ಸಾಹಿತ್ಯವನ್ನು ಹೆಮ್ಮರವಾಗಿಸ್ತಾರೆ ಸಂಸ್ಕೃತ ಸಾಹಿತ್ಯಕ್ಕೂ ಪೋಷಣೆಯನ್ನು ಕೊಡ್ತಾರೆ ಇವಿಷ್ಟು ಹೊಯ್ಸಳರು ಧರ್ಮಕ್ಕೆ ಸಾಹಿತ್ಯಕ್ಕೆ ಕೊಟ್ಟಂತಹ ಕೊಡುಗೆಗಳಾಗಿವೆ ಪ್ರಶ್ನೆ ಶಿವಾಜಿಯ ಆಡಳಿತವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಶಿವಾಜಿ ಮರಾಠ ವಂಶದ ಸ್ಥಾಪಕ ಮತ್ತು ಮರಾಠರ ಅತ್ಯಂತ ಶ್ರೇಷ್ಠ ದೊರೆ ಸೈನಿಕ ಸಾಧನೆಗಳ ಮೂಲಕ ಮೇರು ಕೀರ್ತಿಯನ್ನು ಪಡೆದ ಶಿವಾಜಿ ಆಡಳಿತದಲ್ಲಿಯೂ ಅಷ್ಟೇ ಹೆಸರುವಾಸಿ ಹಾಗಾದರೆ ಶಿವಾಜಿಯ ಆಡಳಿತದ ಪ್ರಮುಖ ಅಂಶಗಳು ಯಾವ್ಯಾವುದು ಅಂತ ನೋಡಿದಾಗ ಕೇಂದ್ರ ಸರ್ಕಾರ ಶಿವಾಜಿ ಮರಾಠ ಸಾಮ್ರಾಜ್ಯವನ್ನು ನಿರ್ಮಿಸಿದ್ದಲ್ಲದೆ ಒಳ್ಳೆಯ ಆಡಳಿತವನ್ನು ನೀಡುತ್ತಾನೆ ಪ್ರಬಲವಾದಂತಹ ಕೇಂದ್ರ ಸರ್ಕಾರವೊಂದನ್ನು ಆತ ಸ್ಥಾಪಿಸ್ತಾನೆ ಆ ಕೇಂದ್ರ ಸರ್ಕಾರಕ್ಕೆ ಶಿವಾಜಿಯೇ ಮುಖ್ಯಸ್ಥನಾಗಿರ್ತಾನೆ ಎಲ್ಲ ಅಧಿಕಾರಗಳು ಶಿವಾಜಿಯಲ್ಲಿ ಕೇಂದ್ರೀಕೃತವಾಗಿರುತ್ತೆ ಹೀಗೆ ಶಿವಾಜಿಯ ಆಡಳಿತದಲ್ಲಿ ಪ್ರಬಲವಾದಂತಹ ಕೇಂದ್ರ ಸರ್ಕಾರವನ್ನು ಒಂದು ಅಂಶವಾಗಿ ನಾವು ನೋಡ್ತೀವಿ ಇನ್ನು ಸಹಾಯ ಮಾಡುವುದಕ್ಕೆ ಅನೇಕ ಮಂತ್ರಿಗಳಿಂದ ಕೂಡಿದ ಮಂತ್ರಿ ಮಂಡಳ ಇತ್ತು ಅದನ್ನು ಅಷ್ಟಪ್ರಧಾನರು ಅಂತ ಕರೀತಾ ಇದ್ದರು ಎಂಟು ಜನ ಮಂತ್ರಿಗಳಿಂದ ಕೂಡಿದ ಬಹಳ ವಿಶೇಷವಾದಂತಹ ಒಂದು ಮಂತ್ರಿಮಂಡಳ ವ್ಯವಸ್ಥೆ ಯಾರ್ಯಾರು ಅಷ್ಟಪ್ರಧಾನರು ಪೇಶ್ವೆ ಅಮಾತ್ಯ ಮಂತ್ರಿ ಸುಮಂತ ಸಚಿವ ಪಂಡಿತ್ ರಾವ್ ಸೇನಾಪತಿ ಮತ್ತು ನ್ಯಾಯಾಧೀಶ ಇವರನ್ನೇ ಅಷ್ಟಪ್ರಧಾನರು ಅಂತ ಕರೀತಾರೆ ಅದರಲ್ಲಿ ಪೇಶ್ವೆ ಅತಿ ಪ್ರಮುಖನಾಗಿದ್ದ ಹಾಗೂ ಪೇಶ್ವೆಯನ್ನ ಪ್ರಧಾನ ಮಂತ್ರಿ ಅಂತ ಕೂಡ ಕರೀತಾರೆ ಅಮಾತ್ಯ ಹಣಕಾಸು ಮಂತ್ರಿ ಮಂತ್ರಿ ಎನ್ನುವನು ಇತಿಹಾಸಕಾರನಾಗಿದ್ದ ರಾಜನ ದೈನಂದಿನ ವ್ಯವಹಾರಗಳ ದಾಖಲೆಯನ್ನು ಆತ ಇಡ್ತಾ ಇದ್ದ ಬಹಳ ಪ್ರಮುಖವಾದ ಮಂತ್ರಿ ಸುಮಂತ ವಿದೇಶಾಂಗ ವ್ಯವಹಾರಗಳನ್ನು ನೋಡ್ಕೊಳ್ತಿದ್ದವನು ರಾಜನ ಪತ್ರ ವ್ಯವಹಾರಗಳನ್ನು ನೋಡ್ಕೊಳ್ಳೋದಕ್ಕೆ ಸಚಿವ ದಾನ ಧರ್ಮಗಳನ್ನು ನೋಡ್ಕೊಳ್ಳೋದಕ್ಕೆ ಪಂಡಿತರಾವ್ ಸೇನೆಯ ಮುಖ್ಯಸ್ಥನಾಗಿ ಸೇನಾಪತಿ ಹಾಗೂ ಮುಖ್ಯ ನ್ಯಾಯಾಧೀಶನಾಗಿ ನ್ಯಾಯಾಧೀಶರಿದ್ದರು ಹೀಗೆ ಒಂದು ವ್ಯವಸ್ಥಿತವಾದಂತಹ ಆಡಳಿತ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಅಷ್ಟಪ್ರಧಾನರಿಂದ ಕೂಡಿದಂತಹ ಒಂದು ವ್ಯವಸ್ಥೆ ಶಿವಾಜಿ ಪೇಶ್ವೆ ಅಮಾತ್ಯ ಮಂತ್ರಿ ಸಚಿವ ಸುಮಂತ ಪಂಡಿತ್ರಾವ್ ಸೇನಾಪತಿ ಮತ್ತು ನ್ಯಾಯಾಧೀಶರಿಂದ ಕೂಡಿದಂತಹ ಒಂದು ಅಷ್ಟಪ್ರಧಾನ ವ್ಯವಸ್ಥೆ ಹದಿನೆಂಟು ಇಲಾಖೆಗಳು ಬೇರೆ ಇದ್ದು ವಿವಿಧ ಇಲಾಖೆಗಳನ್ನು ನೋಡ್ಕೊಳ್ಳೋದಕ್ಕೆ ಮಂತ್ರಿಗಳಿದ್ದರು ಅವರೆಲ್ಲರೂ ಶಿವಾಜಿಯ ಆದೇಶಕ್ಕನುಗುಣವಾಗಿ ಅವನ ಮೇಲ್ವಿಚಾರಣೆಯಲ್ಲಿ ಮಾರ್ಗದರ್ಶನದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರು ಮುಂದುವರೆದು ನಾವು ಪ್ರಾಂತ್ಯಾಡಳಿತಕ್ಕೆ ಬರ್ತೀವಿ ಶಿವಾಜಿ ತನ್ನ ಸಾಮ್ರಾಜ್ಯವನ್ನು ಅನೇಕ ವಿಭಾಗಗಳಾಗಿ ವಿಂಗಡಿಸ್ತಾನೆ ಸಾಮ್ರಾಜ್ಯವನ್ನು ನಾವು ರಾಜ್ಯ ಅಂತ ಪರಿಗಣಿಸಿದ್ರೆ ರಾಜ್ಯಗಳನ್ನು ಸ್ವರಾಜ್ಯ ಎನ್ನುವ ಪ್ರಾಂತ್ಯಗಳಾಗಿ ವಿಂಗಡಿಸ್ತಾನೆ ಅನೇಕ ಸ್ವರಾಜ್ಯಗಳು ಸೇರಿ ಪ್ರಾಂತ್ ಅಂತ ಕರೆಸಿಕೊಳ್ಳುತ್ತು ಸ್ವರಾಜ್ಯಗಳನ್ನು ದೇಶಗಳಾಗಿ ವಿಂಗಡಿಸ್ತಾನೆ ದೇಶಗಳನ್ನು ಪರಗಣಗಳಾಗಿ ವಿಂಗಡಿಸ್ತಾನೆ ಪರಗಣಗಳನ್ನು ಗ್ರಾಮಗಳಾಗಿ ವಿಂಗಡಿಸ್ತಾನೆ ರಾಜ್ಯಕ್ಕೆ ರಾಜ ಆದರೆ ಸ್ವರಾಜ್ಯಕ್ಕೆ ಸರ್ದೇಶಮುಖರನ್ನ ಮುಖ್ಯಸ್ಥನನ್ನಾಗಿ ನೇಮಿಸ್ತಾನೆ ನಾಲ್ಕು ಸ್ವರಾಜ್ಯಗಳಿದ್ದವು ಸರ್ದೇಶಮುಖ್ ಅದರ ಮುಖ್ಯಸ್ಥನಾಗಿದ್ದ ದೇಶ್ಗೆ ದೇಶಮುಖ್ ಎಂಬ ಅಧಿಕಾರಿ ಇದ್ದ ದೇಶಪಾಂಡೆ ಎಂಬ ಹೆಸರು ಪರಗಣಕ್ಕೆ ಕೂಡ ದೇಸಾಯಿ ಅಥವಾ ಅವರಿಗೆ ಇನ್ನಿತರ ಹೆಸರುಗಳು ಕೂಡ ಇದ್ದು ಪರಗಣದ ಮುಖ್ಯಸ್ಥನಾಗಿ ದೇಸಾಯಿ ಇದ್ದ ಗ್ರಾಮದ ಮುಖ್ಯಸ್ಥನಾಗಿ ಗ್ರಾಮ ಸಭೆಗಳಿದ್ದು ಹೀಗೆ ಒಂದು ವ್ಯವಸ್ಥಿತವಾದ ಪ್ರಾಂತ್ಯಾಡಳಿತವನ್ನು ಶಿವಾಜಿ ನೀಡ್ತಾನೆ ರಾಜ್ಯ ಸ್ವರಾಜ್ಯ ದೇಶ್ ಪರಗಣ ಮತ್ತು ಗ್ರಾಮಗಳ ಮುಖಾಂತರವಾಗಿ ಈ ಎಲ್ಲ ಪ್ರಾಂತ್ಯಾಡಳಿತವನ್ನು ನೋಡಿಕೊಳ್ಳುವ ಮಂತ್ರಿಗಳಿಗೆ ನಗದು ರೂಪದಲ್ಲಿ ವೇತನ ಕೊಡುವಂತಹ ಒಂದು ವ್ಯವಸ್ಥೆ ಇತ್ತು ಇನ್ನು ಕಂದಾಯ ಆಡಳಿತ ಉತ್ಪನ್ನದ ಶೇಕಡ ಮೂವತ್ತರಷ್ಟನ್ನು ಕಂದಾಯವಾಗಿ ವಿಧಿಸ್ತಾ ಇದ್ದ ಶಿವಾಜಿ ಒಳ್ಳೆ ಆಡಳಿತಗಾರ ಯಾಕೆ ಅಂದರೆ ಪ್ರಕೃತಿ ವಿಕೋಪಗಳಿದ್ದಾಗ ಕಂದಾಯವನ್ನು ಮನ್ನಾ ಮಾಡಲಾಗ್ತಾ ಇತ್ತು ಅಂತ ನೋಡ್ತೀವಿ ಶಿವಾಜಿ ಎರಡು ರೀತಿಯ ಕಂದಾಯವನ್ನು ಸಂಗ್ರಹಿಸ್ತಾ ಇದ್ದ ಒಂದು ಚೌತ್ ಇನ್ನೊಂದು ಸರ್ದೇಶ್ ಮುಖ ಅಂತ ಚೌತ್ ಅಂತಂದ್ರೆ ಶಿವಾಜಿ ತನ್ನ ನೆರೆಯ ರಾಜ್ಯಗಳಿಂದ ಸಂಗ್ರಹಿಸ್ತಾ ಇದ್ದ ಒಂದು ನಾಲ್ಕಾಂಶದಷ್ಟು ತೆರಿಗೆ ಹಾಗೂ ರೈತರು ಶಿವಾಜಿಗೆ ಸ್ಥಳೀಯ ಕಂದಾಯದ ಜೊತೆಗೆ ನೇರವಾಗಿ ಕೇಂದ್ರಕ್ಕೆ ಅಥವಾ ಶಿವಾಜಿಗೆ ಕೊಡ್ತಾ ಇದ್ದಂತಹ ಒಂದು ಹತ್ತಾಂಶ ತೆರಿಗೆ ಅದನ್ನು ಸರ್ದೇಶ್ ಮುಖಿ ಅಂತ ಕರಿತಾ ಇದ್ರು ಎರಡು ಅಂಕಕ್ಕೆ ಕೂಡ ಕೇಳ್ತಾರೆ ಶಿವಾಜಿ ಸಂಗ್ರಹಿಸುತ್ತಿದ್ದ ಎರಡು ತೆರಿಗೆಗಳು ಯಾವ್ಯಾವುದು ಅಂತ ಚೌತ್ ಮತ್ತು ಸರ್ದೇಶ್ ಇನ್ನು ಶಿವಾಜಿಯ ಸೈನ್ಯ ಉತ್ತಮವಾದ ಸೈನ್ಯವನ್ನು ಒಳಗೊಂಡಂತಹ ಒಂದು ಪರಾಕ್ರಮಶಾಲಿ ಸೈನ್ಯ ಶಿವಾಜಿಯ ಆಡಳಿತದಲ್ಲಿ ಇತ್ತು ಕಾಲ್ದಳವನ್ನು ನೋಡ್ತೀವಿ ಅಶ್ವದಳವನ್ನು ನೋಡಬಹುದು ಜೊತೆಯಲ್ಲಿ ಗಜದಳ ನೌಕಾದಳ ಹಾಗೂ ವಿಶೇಷವಾಗಿ ದಳ ಮತ್ತು ಒಂಟೆ ದಳಗಳಿಂದ ಕೂಡಿದ ಒಂದು ವ್ಯವಸ್ಥಿತವಾದ ಸೈನ್ಯ ಪದ್ಧತಿಯನ್ನು ನೋಡ್ತೀವಿ ಅತ್ಯುತ್ತಮವಾದಂತಹ ನೌಕಾದಳ ಶಿವಾಜಿಯ ಆಡಳಿತದಲ್ಲಿ ಇತ್ತು ಅನ್ನೋದು ತುಂಬಾ ವಿಶೇಷವಾದಂತಹ ಒಂದು ಲಕ್ಷಣ ಕಾಲ್ದಳಕ್ಕೆ ಗೆರಿಲಾ ಮಾದರಿ ಪರ್ವತ ಮಾದರಿಯ ತರಬೇತಿಯನ್ನು ಕೊಡ್ತಾ ಇದ್ರು ಅಶ್ವದಳದಲ್ಲಿ ಹವಾಲ್ದಾರ್ ಜಮ್ಲಾದಾರ್ ಹಜಾರಿ ಮೊದಲಾದಂತಹ ಅಧಿಕಾರಿಗಳಿದ್ರು ವಿಶೇಷವಾಗಿ ನೌಕಾದಳ ಸುಮಾರು ಎರಡು ನೂರು ಹಡಗುಗಳಿಂದ ಕೂಡಿದ ಬಲಿಷ್ಠ ನೌಕಾಪಡೆ ಇತ್ತು ಶಿವಾಜಿಯ ಸೈನ್ಯದಲ್ಲಿ ಹಾಗೂ ಕಾನೋಜಿ ಆಂಗ್ರೆ ಎಂಬಂತಹ ಒಬ್ಬ ಅಡ್ಮಿರಲ್ ಕೂಡ ಇದ್ದ ನೌಕಾದಳಪತಿ ಇದ್ದ ಹೊಂದಿಸಿ ಬರೆದಿಲಿ ಈ ಪೋಷನಲ್ಲಿ ಕೇಳ್ತಾರೆ ಮರಾಠರ ಪ್ರಸಿದ್ಧ ನೌಕಾದಳಪತಿಯಾಗಿದ್ದವನು ಕಾನೋಜಿ ಆಂಗ್ರೆ ಅಂತ ಹೇಳಿ ಹೀಗೆ ಶಿವಾಜಿಯ ಒಂದು ಸೈನ್ಯಾಡಳಿತದ ವಿಷಯವನ್ನು ನೋಡ್ತೀವಿ ಮುಂದುವರೆದು ನಾವು ಶಿವಾಜಿಯ ನ್ಯಾಯಾಡಳಿತವನ್ನು ಕನೆಯದಾಗಿ ನೋಡ್ತೀವಿ ರಾಜನೇ ಸರ್ವೋಚ್ಚ ನ್ಯಾಯಾಧೀಶನಾಗಿದ್ದ ಅಂತಿಮ ನ್ಯಾಯಾಧೀಶ ರಾಜ ಗ್ರಾಮ ಪಂಚಾಯಿತಿಗಳು ನಾಗರಿಕ ಮುಕದ್ದಮೆಗಳನ್ನು ಬೆಂಬಲಿಸ್ತಾ ಇದ್ವು ನಾಗರಿಕ ಮುಕದ್ದಮೆಗಳನ್ನು ಬಗೆಹರಿಸ್ತಾ ಇದ್ವು ಗ್ರಾಮ ಪಂಚಾಯಿತಿಗಳು ರಾಜ್ಯಪಾಲರು ಮತ್ತು ಜಿಲ್ಲಾಧಿಕಾರಿಗಳು ಅಪರಾಧ ಪ್ರಕರಣಗಳನ್ನು ಇತ್ಯರ್ಥ ಮಾಡ್ತಾ ಇದ್ರು ಹೀಗೆ ಶಿವಾಜಿ ಒಂದು ಉತ್ತಮವಾದಂತಹ ಆಡಳಿತ ವ್ಯವಸ್ಥೆಯನ್ನು ನೀಡ್ತಾನೆ ಅಷ್ಟೇ ಪ್ರಧಾನರು ಅವನ ಆಡಳಿತ ವ್ಯವಸ್ಥೆಯ ಬಹಳ ವಿಶೇಷತೆಯಾಗಿತ್ತು ಅನ್ನೋದನ್ನು ನಾವು ನೆನ್ಪಿಟ್ಕೊಂಡು ಬರೀಬೇಕು ಮತ್ತೊಂದು ಪ್ರಮುಖ ಪ್ರಶ್ನೆ ಬಸವಣ್ಣನವರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ಬರೆಯಿರಿ ಅನ್ನುವಂಥ ಪ್ರಶ್ನೆ ಆರನೆಯ ಪಾಠ ಆರನೆಯ ಅಧ್ಯಾಯ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಮಧ್ಯಕಾಲೀನ ಭಾರತದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಪಾಠ ಆ ಪಾಠದಲ್ಲಿ ಐದು ಐದಂಕದ ಪ್ರಶ್ನೆ ಇದೆ ಒಂದಲ್ಲ ಒಂದು ಪ್ರಶ್ನೆ ಖಂಡಿತ ಬಂದೇ ಬರತ್ತೆ ಅದರಲ್ಲಿ ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆ ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆ ಮಧ್ವಾಚಾರ್ಯರ ಜೀವನ ಮತ್ತು ಬೋಧನೆ ಗುರುನಾನಕ್ ಮತ್ತು ಕಬೀರರ ಬಗ್ಗೆ ಟಿಪ್ಪಣಿ ಬರೆಯಿರಿ ಅದರ ಜೊತೆಗೆ ಬಹಳ ಪ್ರಮುಖವಾಗಿದ್ದಂತಹ ಬಸವಣ್ಣನವರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಹಾಗಾದರೆ ಬಸವಣ್ಣನವರು ಏನೆಲ್ಲ ಸಾಮಾಜಿಕ ಸುಧಾರಣೆಗಳನ್ನು ಮಾಡಿದರು ಅನ್ನೋದನ್ನು ನೋಡೋದಾದರೆ ಇವರು ಅಂದು ಸಮಾಜದಲ್ಲಿದ್ದ ಅನೇಕ ಅನಿಷ್ಟಗಳನ್ನು ಹೋಗಲಾಡಿಸುವ ಪ್ರಯತ್ನ ಮಾಡ್ತಾರೆ ಜಾತಿ ಪದ್ಧತಿಯನ್ನು ಹೋಗಲಾಡಿಸೋ ಪ್ರಯತ್ನ ಮಾಡ್ತಾರೆ ಪೂಜೆಯನ್ನು ಹೋಗಲಾಡಿಸೋ ಪ್ರಯತ್ನ ಮಾಡ್ತಾರೆ ಜೊತೆಯಲ್ಲಿ ಅನೇಕ ಮೂಢನಂಬಿಕೆಗಳನ್ನು ಹೋಗಲಾಡಿಸೋ ಪ್ರಯತ್ನ ಮಾಡ್ತಾರೆ ಅಸ್ಪೃಶ್ಯತೆಯನ್ನು ನಿವಾರಿಸಲಿಕ್ಕೆ ಪ್ರಯತ್ನಿಸ್ತಾರೆ ಜೊತೆಯಲ್ಲಿ ಅಂತರ್ಜಾತೀಯ ವಿವಾಹವನ್ನು ಮಾಡ್ತಾರೆ ಜೊತೆಯಲ್ಲಿ ಸಹ ಭೋಜನಕ್ಕೆ ಕೂಡ ಅವರು ಸಾಕಷ್ಟು ಮಹತ್ವವನ್ನು ಕೊಡ್ತಾರೆ ಹೀಗೆ ಅವರ ಅನೇಕ ಸಾಮಾಜಿಕ ಸುಧಾರಣೆಗಳನ್ನು ಆರಂಭದಲ್ಲಿ ನಾವು ಬರೀಬೇಕು ಜಾತಿ ಪದ್ಧತಿಯ ಖಂಡನೆ ಮೂಢನಂಬಿಕೆಗಳನ್ನು ಖಂಡಿಸಿದ್ದು ಬಹುದೇವತಾರಾಧನೆಗಳನ್ನು ಖಂಡಿಸ್ತಾರೆ ಮೂರ್ತಿ ಪೂಜೆಯನ್ನು ವಿರೋಧಿಸ್ತಾರೆ ಪ್ರಾಣಿ ಬಲಿಯ ನಿರ್ಮೂಲನೆಗೆ ಪ್ರಯತ್ನಿಸ್ತಾರೆ ಅದರಲ್ಲೂ ಅವರು ಮಾಡಿದ ಅಂತರ್ಜಾತಿಯ ವಿವಾಹ ಬಹಳ ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ ಕಲ್ಯಾಣದಲ್ಲಿ ಬ್ರಾಹ್ಮಣ ಮದುವಯ್ಯನ ಮಗಳು ಹಾಗೂ ಅಂತ್ಯಜ ಹರಳಯ್ಯನ ಮಗನ ಜೊತೆಗೆ ಮದುವೆ ಮಾಡಿಸ್ತಾರೆ ಕಲ್ಯಾಣದಲ್ಲಿ ಬಹುದೊಡ್ಡ ಕ್ರಾಂತಿ ಮಾಡಿದಂತಹ ಒಂದು ಅಂತರ್ಜಾತಿಯ ವಿವಾಹ ಸಹಭೋಜನದ ಮೂಲಕ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸುವ ಪ್ರಯತ್ನ ಮಾಡ್ತಾರೆ ಅಸ್ಪೃಶ್ಯರಿಗೆ ಲಿಂಗ ದೀಕ್ಷೆಯನ್ನು ಕೊಡುವ ಮೂಲಕವಾಗಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವ ಪ್ರಯತ್ನ ಮಾಡ್ತಾರೆ ಇವೆಲ್ಲವೂ ಅವರ ಸಾಮಾಜಿಕ ಸುಧಾರಣೆಯ ಕೆಲವೊಂದು ಮಹತ್ವದ ಅಂಶಗಳು ಇನ್ನು ಧಾರ್ಮಿಕ ಸುಧಾರಣೆಗೆ ಬಂದರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ಶಕ್ತಿ ವಿಶಿಷ್ಟಾದ್ವೈತ ಅಂತಂದರೆ ಅಲ್ಲಿ ಶಕ್ತಿ ಮತ್ತು ಶಿವ ಅಥವಾ ಪ್ರಕೃತಿ ಮತ್ತು ಪುರುಷ ಇವುಗಳ ಮಿಲನ ತತ್ವವನ್ನು ಇದು ಒಳಗೊಂಡಿದೆ ಅವುಗಳ ಪರಸ್ಪರ ಮಿಲನದಿಂದ ಅಥವಾ ವಿಲೀನದಿಂದ ಉಂಟಾಗುವಂತಹ ವಿಶೇಷ ಶ ವಿಶೇಷತೆಯನ್ನು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಒಳಗೊಂಡಿದೆ ಪುರುಷ ಮತ್ತು ಪ್ರಕೃತಿಗಳ ಸಮ್ಮೇಳನ ತತ್ವ ಲಿಂಗಾಯತ ಧರ್ಮವನ್ನು ಸುಧಾರಿಸ್ತಾರೆ ಇಷ್ಟಪೂರ್ವಕವಾಗಿ ಲಿಂಗ ಧರಿಸೋದಕ್ಕೆ ಎಲ್ಲರಿಗೂ ಅವಕಾಶ ಕೊಡ್ತಾರೆ ಅಂಗವು ಲಿಂಗ ಪೂಜೆಯನ್ನು ಮಾಡಬೇಕು ಮೋಕ್ಷವಾಗುವುದಕ್ಕೆ ಅಂತ ಕೂಡ ಹೇಳ್ತಾರೆ ಇನ್ನು ಲಿಂಗಾಯತರಾದವರು ಪಾಲಿಸಲೇಬೇಕಾದಂಥ ಒಂದು ಅಷ್ಟಾವರಣ ವಿಧಾನಗಳನ್ನು ಹೇಳ್ತಾರೆ ಗುರುವಿಗೆ ವಿಧೇಯನಾಗಿರುವಂಥದ್ದು ಜಂಗಮರಿಗೆ ವಿಧೇಯರಾಗಿರುವಂಥದ್ದು ರುದ್ರಾಕ್ಷಿಯನ್ನು ಹಾಕ್ಕೊಳ್ಳೋದು ಹಣೆಗೆ ವಿಭೂತಿಯನ್ನು ಹಚ್ಕೊಳ್ಳುವಂಥದ್ದು ಪಾದೋದಕವನ್ನು ಸೇವಿಸುವಂಥದ್ದು ನೈವೇದ್ಯವನ್ನು ಸ್ವೀಕ ನೈವೇದ್ಯವನ್ನು ಕೊಟ್ಟು ಪ್ರಸಾದ ಸ್ವೀಕರಿಸೋದು ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯವನ್ನು ಜಪಿಸುವುದು ಈ ಥರ ಹೀಗೆ ಅನೇಕ ಸಿದ್ಧಾಂತಗಳನ್ನು ಅಷ್ಟಾವರಣ ಸಿದ್ಧಾಂತದಲ್ಲಿ ಹೇಳ್ತಾರೆ ಒಬ್ಬ ಲಿಂಗಾಯತನಾದವನು ಇಷ್ಟಪೂರ್ವಕವಾಗಿ ಲಿಂಗಧರಿಸಿದವನು ಮಾಡಲೇಬೇಕಾದಂತಹ ಆಚರಣೆಗಳನ್ನು ಹೇಳ್ತಾರೆ ಮುಂದುವರೆದು ವಚನಗಳ ಮೂಲಕ ಜನಜಾಗೃತಿಯನ್ನು ಮಾಡ್ತಾರೆ ಕೂಡಲ ಸಂಗಮ ದೇವ ಎಂಬ ಅಂಕಿತನಾಮದ ಮೂಲಕವಾಗಿ ಐದು ಸಾವಿರಕ್ಕಿಂತ ಹೆಚ್ಚು ವಚನಗಳನ್ನು ಬರೀತಾರೆ ಬಸವಣ್ಣವರು ಆ ವಚನಗಳ ಮೂಲಕ ಸಮಾಜವನ್ನು ತಿದ್ದೋದಕ್ಕೆ ಪ್ರಯತ್ನಿಸ್ತಾರೆ ಧಾರ್ಮಿಕವಾದಂತಹ ಅನೇಕ ಧಾಂಬಿಕತೆಯನ್ನು ಹೋಗಲಾಡಿಸೋ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ನಾವು ಹೇಳೋದಾದರೆ ಕಾಯಕದ ಮಹತ್ವವನ್ನು ಸಾರಿದ ಕಾಯಕವೇ ಕೈಲಾಸ ಯಾವುದು ಸ್ವರ್ಗ ಯಾವುದು ನರಕ ಎಂದು ತಿಳಿಸಿಕೊಟ್ಟ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತರಂಗ ಶುದ್ಧಿಯನ್ನು ಹೇಗೆ ಮಾಡ್ಕೋಬೇಕು ಅಂತ ಹೇಳಿದ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಎನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ದಾಂಭಿಕತೆಯನ್ನು ಖಂಡಿಸಿದಂತಹ ಕಲ್ಲ ನಾಗರವ ಕಂಡರೆ ಹಾಲ ನೆರೆವೆಂಬರಯ್ಯ ದಿಟದ ನಾಗರವ ಕಂಡರೆ ಕೊಲ್ಲೆಂಬರಯ್ಯ ಎಂಬ ವಚನ ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ಈ ವಚನದ ಮೂಲಕವಾಗಿ ಅವರು ಬಡವನಾದವನು ತನ್ನ ದೇಹವನ್ನೇ ದೇವಾಲಯ ಮಾಡಿಕೊಳ್ಬೇಕು ಅನ್ನುವ ಪರಿಕಲ್ಪನೆಯನ್ನು ಕೊಡ್ತಾರೆ ಹೀಗೆ ವಚನಗಳ ಮೂಲಕವಾಗಿ ಅದ್ಭುತವಾದಂತಹ ಒಂದು ಕ್ರಾಂತಿಯನ್ನೇ ಮಾಡ್ತಾರೆ ಬಸವಣ್ಣ ದಾಸೋಹ ತತ್ವವನ್ನು ಪ್ರತಿಪಾದಿಸ್ತಾರೆ ಪ್ರತಿಯೊಬ್ಬನು ದಾಸೋಹದಲ್ಲಿ ತನ್ನ ತೊಡಗಿಸಿಕೊಳ್ಬೇಕು ತನ್ನ ಆದಾಯದ ಒಂದು ಭಾಗವನ್ನು ದಾಸೋಹಕ್ಕಾಗಿ ಮೀಸಲಿಡಬೇಕು ಅಂತಾರೆ ಹಾಗೂ ಅನುಭವ ಮಂಟಪವನ್ನು ಸ್ಥಾಪಿಸ್ತಾರೆ ಕಲ್ಯಾಣದಲ್ಲಿ ಅಲ್ಲಮ್ಮ ಪ್ರಭುಗಳೊದಕ್ಕೆ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಹಾಗೂ ಈ ಒಂದು ಅನುಭವ ಮಂಟಪದಲ್ಲಿ ಜೇಡರ ದಾಸಿಮಯ್ಯ ಅಕ್ಕ ಮಹಾದೇವಿ ಮಡಿವಾಳ ಮಾಚಯ್ಯ ಹೀಗೆ ಅನೇಕ ಜನರು ಭಾಗವಹಿಸ್ತಾರೆ ತಮ್ಮ ವಿದ್ವತ್ಪೂರ್ಣ ಚರ್ಚೆಯನ್ನು ನಡೆಸ್ತಾರೆ ಹೀಗೆ ತಮ್ಮ ಸಾಧನೆಗಳ ಮೂಲಕವಾಗಿ ಭಕ್ತಿ ಭಂಡಾರಿ ಅನ್ಸ್ಕೊಳ್ತಾರೆ ಬಸವಣ್ಣನವರು ಕರ್ನಾಟಕದ ಮಾರ್ಟಿನ್ ಲೂಥರ್ ಅನ್ನುವ ಕೀರ್ತಿ ಕೂಡ ಇವರಿಗಿದೆ ಹೀಗೆ ಅನೇಕ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಬಸವಣ್ಣವರು ಮಾಡ್ತಾರೆ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಬಗ್ಗೆ ಬರೆಯಿರಿ ಎನ್ನುವ ಒಂದು ಪ್ರಮುಖ ಪ್ರಶ್ನೆ ಆಧುನಿಕ ಭಾರತದಲ್ಲಿ ಬರುವಂಥ ಒಂದು ಮುಖ್ಯ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿ ಫಸ್ಟು ಅದನ್ನು ಜಾರಿಗೆ ತಂದವರು ಯಾರು ಅಂತ ಬರ್ಕೊಂಡು ಬಿಡಬೇಕು ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಜಾರಿಗೆ ತರ್ತಾರೆ ಸಹಾಯಕ ಸೈನ್ಯ ಪದ್ಧತಿಯಂತೆ ಅನೇಕ ರಾಜ್ಯಗಳನ್ನು ಆತ ತನ್ನ ಅಧೀನಕ್ಕೆ ತರ್ತಾನೆ ಈ ಪದ್ಧತಿಯನ್ನು ಒಪ್ಪಿಕೊಂಡಂತಹ ಮೊಟ್ಟ ಮೊದಲ ರಾಜ ಹೈದರಾಬಾದಿನ ನಿಜಾಮ ಆನಂತರ ಮೈಸೂರಿನ ಒಡೆಯರು ಗ್ವಾಲಿಯರ್ನ ಸಿಂಧಿಯಾ ತಿರುವಾಂಕೂರಿನ ರಾಜ ಮೊದಲಾದವರು ಇದನ್ನು ಒಪ್ಪಿಕೊಳ್ತಾರೆ ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಏನು ಅಂದರೆ ಒಬ್ಬ ದೇಶೀಯ ರಾಜ ತನ್ನ ರಕ್ಷಣೆಗಾಗಿ ಬ್ರಿಟಿಷ್ ಸೈನ್ಯವನ್ನು ಇಟ್ಕೊಳ್ಬೇಕು ಆ ಸೈನ್ಯದ ಸಂಪೂರ್ಣ ಖರ್ಚು ವೆಚ್ಚವನ್ನು ಆ ರಾಜನೇ ನೋಡ್ಕೊಳ್ಬೇಕು ಹಾಗೂ ಆ ದೇಶೀಯ ರಾಜನಿಗೆ ಬ್ರಿಟಿಷರು ರಕ್ಷಣೆಯನ್ನು ಕೊಡ್ತಾರೆ ಒಟ್ಟಿನಲ್ಲಿ ದೇಶೀಯ ರಾಜನ ಸ್ವಾತಂತ್ರ್ಯವನ್ನು ಕಿತ್ಕೊಂಡು ಖರ್ಚಿಲ್ಲದೆ ಬ್ರಿಟಿಷ್ ಸೈನ್ಯವನ್ನು ಪೋಷಿಸುವಂಥ ಒಂದು ವ್ಯವಸ್ಥೆ ಹಾಗೂ ದೇಶೀಯ ರಾಜನನ್ನು ಸೈನಿಕ ಶಕ್ತಿಯಿಂದ ವಿಮುಕ್ತನನ್ನಾಗಿ ಮಾಡಿ ಅವನನ್ನು ನಿಶಕ್ತನನ್ನಾಗಿ ಯಾವುದೇ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಸಾಮರ್ಥ್ಯವಿಲ್ಲದವನಂತಾಗಿ ಪರಿವರ್ತಿಸುವ ಒಂದು ವಿಶೇಷವಾದ ಪದ್ಧತಿ ಸಹಾಯಕ ಸೈನ್ಯ ಪದ್ಧತಿ ಸ್ವಾಭಿಮಾನಕ್ಕೆ ಧಕ್ಕೆಯನ್ನು ಕೊಡುವಂಥ ಒಂದು ಪದ್ಧತಿ ಹಾಗಾದರೆ ಏನೇನು ಕರಾರುಗಳಿದ್ವು ಮೊದಲನೇದಾಗಿ ಇದನ್ನು ಒಪ್ಪಿಕೊಳ್ಳುವಂತಹ ದೇಶೀಯ ರಾಜ ತನ್ನ ರಕ್ಷಣೆಗಾಗಿ ಬ್ರಿಟಿಷ್ ಸೈನ್ಯವನ್ನು ಇಟ್ಕೊಳ್ಬೇಕು ಇದು ಮೊದಲನೆಯ ಲಕ್ಷಣ ಆತ ತನ್ನ ದೇಶೀಯ ಸೈನ್ಯವನ್ನು ವಿಸರ್ಜಿಸಬೇಕು ಬದಲಿಗೆ ಬ್ರಿಟಿಷ್ ಸೈನ್ಯವನ್ನು ಇಟ್ಕೊಳ್ಬೇಕು ಬ್ರಿಟಿಷ್ ಸೈನ್ಯದ ಸಂಪೂರ್ಣ ಖರ್ಚು ವೆಚ್ಚವನ್ನು ರಾಜನೇ ನೋಡ್ಕೊಳ್ಬೇಕು ಒಂದು ವೇಳೆ ಆ ಖರ್ಚು ವೆಚ್ಚವನ್ನು ನೋಡ್ಕೊಳ್ಲಿಕ್ಕೆ ಆಗಲಿಲ್ಲ ಅಂತಾದರೆ ತನ್ನ ಸಾಮ್ರಾಜ್ಯದ ಒಂದು ಸಣ್ಣ ಭಾಗವನ್ನು ಆ ಆದಾಯ ಹುಟ್ಟುವಷ್ಟು ಭಾಗವನ್ನು ಬ್ರಿಟಿಷರಿಗೆ ಬಿಟ್ಕೊಡ್ಬೇಕು ಇದು ಇದರ ಈ ಕಂಡೀಷನ್ನ ಒಟ್ಟಿಗೆ ಇರುವಂತಹ ಇನ್ನೊಂದು ಕಂಡೀಷನ್ ಖರ್ಚು ವೆಚ್ಚ ನೋಡ್ಕೋಬೇಕು ಇಲ್ಲ ಅಂದ್ರೆ ತನ್ನ ಸಾಮ್ರಾಜ್ಯದ ಒಂದು ಭಾಗವನ್ನು ಬಿಟ್ಕೊಡ್ಬೇಕು ಅಂತ ಇನ್ನು ಮೂರನೇ ಒಂದು ಕಂಡೀಷನ್ಗೆ ಬಂದರೆ ಆ ರಾಜ ತನ್ನ ಆಸ್ಥಾನದಲ್ಲಿ ಒಬ್ಬ ರೆಸಿಡೆಂಟನ ಕಚೇರಿಯನ್ನು ಸ್ಥಾಪಿಸಬೇಕು ಆ ರೆಸಿಡೆಂಟನ ಮುಖಾಂತರವೇ ಆತ ಆಡಳಿತವನ್ನು ನಡೆಸಬೇಕಾಗತ್ತೆ ಅಲ್ಲಿಗೆ ಆ ದೇಶೀಯ ರಾಜನ ಸ್ವಾತಂತ್ರ್ಯದ ಮೇಲೆ ಕೂತ್ಕೊಳ್ಳುವವನು ರೆಸಿಡೆಂಟ ಮತ್ತು ಅವನ ಕಚೇರಿ ಎಲ್ಲವನ್ನ ಸೂಕ್ಷ್ಮವಾಗಿ ಆಲೋ ಅವಲೋಕನ ಮಾಡ್ತಾ ಬ್ರಿಟಿಷರಿಗೆ ವರದಿ ಒಪ್ಪಿಸುವುದಕ್ಕೆ ರೆಸಿಡೆಂಟನ ಕಚೇರಿ ಮತ್ತೆ ಆ ದೇಶೀಯ ರಾಜ ಬ್ರಿಟಿಷರ ಒಪ್ಪಿಗೆ ಇಲ್ಲದೆ ಬೇರೆ ಯಾವ ರಾಜ್ಯಗಳೊಂದಿಗೂ ಯುದ್ಧ ಮಾಡಬಾರ್ದು ಅದು ಒಪ್ಪಂದವನ್ನು ಮಾಡಿಕೊಳ್ಬಾರ್ದು ಮತ್ತು ಬ್ರಿಟಿಷರ ಒಪ್ಪಿಗೆ ಇಲ್ಲದೆ ತನ್ನ ಆಸ್ಥಾನದಲ್ಲಿ ಇಂಗ್ಲಿಷರನ್ನು ಹೊರತುಪಡಿಸಿ ಬೇರೆ ವಿದೇಶಿಗರನ್ನ ಇಟ್ಕೊಳ್ಬಾರ್ದು ಇಷ್ಟೆಲ್ಲ ಮಾಡಿದ್ರೆ ಬ್ರಿಟಿಷರು ಮಾಡ್ತಾರಪ್ಪ ಆ ದೇಶೀಯ ರಾಜನಿಗೆ ರಕ್ಷಣೆಯನ್ನ ಕೊಡ್ತಾರೆ ಇದು ಸಹಾಯಕ ಸೈನ್ಯ ಪದ್ಧತಿಯ ಒಂದು ವಿಶೇಷವಾದಂತಹ ಕರಾರುಗಳು ಕಂಡೀಷನ್ಗಳು ಹೈದರಾಬಾದ್ನ ನಿಜಾಮ ಒಪ್ಕೊಳ್ತಾನೆ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಇನ್ನು ಇನ್ನೊಂದು ವಿಷಯ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ದತ್ತಕ ರದ್ದತಿ ಸೂತ್ರ ಇದನ್ನು ಲಾರ್ಡ್ ಡಾಲೌಸಿ ಜಾರಿಗೆ ತರ್ತಾನೆ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಜಾರಿಗೆ ತರ್ತಾನೆ ಏನು ದತ್ತಕ ರದ್ದತಿ ಸೂತ್ರ ಅಂತಂದರೆ ಬ್ರಿಟಿಷ್ ಸಾಮ್ರಾಜ್ಯದ ಅಧೀನದಲ್ಲಿರುವಂತಹ ಒಬ್ಬ ದೇಶೀಯ ರಾಜ ಸ್ವಾಭಾವಿಕ ವಾರಸುದಾರನಿಲ್ಲದೆ ಸತ್ತರೆ ಆ ರಾಜ್ಯ ಬ್ರಿಟಿಷರಿಗೆ ಸಿಗತ್ತೆ ಮತ್ತು ಆ ರಾಜ ತೆಗೆದುಕೊಂಡಂತಹ ದತ್ತುಪುತ್ರನಿಗೆ ಯಾವುದೇ ಹಕ್ಕು ಇರಲ್ಲ ಇದು ಈ ನೀತಿಯ ವಿಶೇಷತೆ ಸ್ವಾಭಾವಿಕ ವಾರಸುದಾರನಿಲ್ಲದೆ ಅಂದರೆ ಸ್ವಂತ ಗಂಡು ಮಗು ಇಲ್ಲದೆ ಆತ ಸತ್ತೋದ್ರೆ ದೇಶೀಯ ರಾಜ ಆಗ ಅಂತಹ ರಾಜ್ಯವನ್ನು ಬ್ರಿಟಿಷರು ವಶಪಡಿಸ್ಕೊಳ್ತಾರೆ ದತ್ತುಪುತ್ರನಿಗೆ ಹಕ್ಕಿರಲ್ಲ ಉದಾಹರಣೆಗೆ ಚೆನ್ನಮ್ಮ ತನ್ನ ದತ್ತುಪುತ್ರನಿಗೆ ಅಧಿಕಾರ ಸಿಗಬೇಕು ಅಂತ ಹೇಳಿ ಕಿತ್ತೂರು ಸಂಸ್ಥಾನದಲ್ಲಿ ಹೋರಾಡ್ತಾಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೂಡ ದತ್ತಕ ರದ್ದತಿಯ ವಿರುದ್ಧನೇ ಹೋರಾಡ್ತಾಳೆ ದತ್ತುಪುತ್ರನಿಗೆ ಅಧಿಕಾರ ಸಿಗಬೇಕು ಅಂತ ಹಾಗಾದರೆ ಯಾವೆಲ್ಲ ರಾಜ್ಯಗಳನ್ನು ವಶಪಡಿಸಿಕೊಳ್ತಾನೆ ಡಾಲೌಸಿ ಸತಾರಾ ಜೈಪುರ್ ಸಂಬಲ್ಪುರ್ ಉದಯ್ಪುರ್ ನಾಗ್ಪುರ್ ಝಾನ್ಸಿ ಹೀಗೆ ಹಲವಾರು ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ ಸತಾರಾ ಇದು ಮೊಟ್ಟ ಮೊದಲು ವಶಪಡಿಸಿಕೊಂಡಂತಹ ಒಂದು ರಾಜ್ಯ ಹೀಗೆ ಬ್ರಿಟಿಷರು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಮೂಲಕವಾಗಿ ಅನೇಕ ದೇಶೀಯ ಸಂಸ್ಥಾನಗಳನ್ನು ತಮ್ಮ ಕೈವಶ ಮಾಡ್ಕೊಳ್ತಾರೆ ಬ್ರಿಟಿಷ್ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾರೆ ಮುಂದೆ ಈ ನೀತಿಗಳು ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಕೂಡ ಆಗತ್ತೆ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ವಿವರಿಸಿ ಆಧುನಿಕ ಭಾರತದಲ್ಲಿ ಬರುವ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಪ್ರಶ್ನೆ ಭಾರತ ಕಂಡಂತಹ ಶ್ರೇಷ್ಠ ಸನ್ಯಾಸಿ ಭಾರತ ಕಂಡಂತಹ ಅಪ್ರತಿಮ ರಾಷ್ಟ್ರಭಕ್ತ ಯುವಜನರ ಪ್ರೇರಕ ಶಕ್ತಿ ರಾಮಕೃಷ್ಣ ಮಿಷನ್ನ ಮೂಲಕ ಗುರುವಿನ ಆದರ್ಶಗಳನ್ನು ಪ್ರಪಂಚಕ್ಕೆ ಸಾರಿದ ಧೀಮಂತ ವ್ಯಕ್ತಿ ಸ್ವಾಮಿ ವಿವೇಕಾನಂದ ಅವರ ವ್ಯಕ್ತಿತ್ವವನ್ನು ನಾವೀಗ ಒಂದು ಪ್ರಶ್ನೆಯ ಉತ್ತರದ ರೂಪದಲ್ಲಿ ಬರೀಬೇಕಿದೆ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ಅರವತ್ತ್ಮೂರು ಜನವರಿ ಹನ್ನೆರಡರಂದು ಕಲ್ಕತ್ತಾದಲ್ಲಿ ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿಯರ ಪುತ್ರನಾಗಿ ಜನಿಸ್ತಾರೆ ನರೇಂದ್ರನಾಥ ದತ್ತ ಇವರ ಮೂಲ ಹೆಸರು ರಾಮಕೃಷ್ಣ ಪರಮಹಂಸ ಇವರ ಗುರುಗಳಾಗಿದ್ದು ಈ ಎಲ್ಲ ಪೂರಕ ವಿಷಯಗಳ ನಂತರ ನಾವು ನೇರವಾಗಿ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವದ ಕಡೆಗೆ ಬರಬೇಕು ಮೊದಲನೆಯದಾಗಿ ಅದ್ಭುತವಾದ ಭಾಷಣಕಾರ ಸ್ವಾಮಿ ವಿವೇಕಾನಂದರನ್ನು ನಾವು ಅಭ್ಯಾಸ ಮಾಡಿದಾಗ ನಮಗೆ ಗೊತ್ತಾಗೋದು ಅವರೊಬ್ಬ ಅಪ್ರತಿಮ ಭಾಷಣಕಾರ ಅಂತ ಚಿಕಾಗೋದಲ್ಲಿ ಸಾವಿರದ ಎಂಟುನೂರ ತೊಂಬತ್ತ್ ಮೂರರಲ್ಲಿ ಅವರು ವಿಶ್ವ ಧರ್ಮ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ ಅಮೇರಿಕಾದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಅಂತ ಉದ್ಗರಿಸ್ತಾರೆ ಆ ಉದ್ಗಾರಕ್ಕೆ ಭಾರೀ ಕರತಾಡನ ವ್ಯಕ್ತ ಆಗತ್ತೆ ಆ ಒಂದು ಮಾತು ಅಮೇರಿಕನರ ನರನಾಡಿಗಳಲ್ಲಿ ರೋಮಾಂಚನವನ್ನು ಉಂಟು ಮಾಡುತ್ತೆ ಹಾಗಾಗಿ ತಮ್ಮ ಭಾಷಣಗಳ ಮೂಲಕವೇ ಹೆಸರುವಾಸಿಯಾದವರು ವಿವೇಕಾನಂದರು ಅದು ಅವರ ವ್ಯಕ್ತಿತ್ವದ ಬಹಳ ಮುಖ್ಯವಾದ ಲಕ್ಷಣ ಅದ್ಭುತ ಭಾಷಣಕಾರ ಅಂತ ಎರಡನೇದಾಗಿ ವಿವೇಕಾನಂದರ ಇನ್ನೊಂದು ವ್ಯಕ್ತಿತ್ವ ಅಂತಂದರೆ ಸಮಾಜ ಸೇವಾ ಸಂಸ್ಥೆಗಳ ಸ್ಥಾಪಕ ಯುರೋಪ್ನಲ್ಲಿ ಅವರು ವೇದಾಂತ ಸಮಾಜವನ್ನು ಆರಂಭಿಸ್ತಾರೆ ಭಾರತದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಕಲ್ಕತ್ತಾದ ಬೇಲೂರು ಮಠದಲ್ಲಿ ತಮ್ಮ ಗುರುವಿನ ಆದರ್ಶಗಳ ಪಾಲನೆಗೋಸ್ಕರ ಅದನ್ನು ಪ್ರಚಾರಪಡಿಸುವುದಕ್ಕೋಸ್ಕರ ರಾಮಕೃಷ್ಣ ಅನ್ನು ಸ್ಥಾಪಿಸ್ತಾರೆ ಹೀಗೆ ಸಮಾಜ ಸೇವಾ ಸಂಸ್ಥೆಗಳನ್ನು ಸ್ಥಾಪಿಸಿದವರು ಸ್ವಾಮಿ ವಿವೇಕಾನಂದರು ಇನ್ನು ಮುಂದುವರೆದು ಪತ್ರಿಕೆಗಳ ಪ್ರಕಟಕ ತಮ್ಮ ವಿಚಾರಗಳನ್ನು ಪತ್ರಿಕೆಗಳ ಮೂಲಕ ಹೇಳ್ತಾರೆ ಅದರಲ್ಲಿಯೂ ಪ್ರಬುದ್ಧ ಭಾರತ ಎಂಬ ಇಂಗ್ಲಿಷ್ ಪತ್ರಿಕೆ ಹಾಗೂ ಉದ್ಬೋಧನ ಎಂಬ ಬೆಂಗಾಲಿ ಪತ್ರಿಕೆಗಳು ಭಾಳ ಪ್ರಮುಖವಾಗಿತ್ತು ಹೀಗೆ ಆರಂಭದಲ್ಲಿ ಒಬ್ಬ ಅದ್ಭುತ ಭಾಷಣಕಾರ ಸಮಾಜ ಸೇವಾ ಸಂಸ್ಥೆಗಳ ಸಂಸ್ಥಾಪಕ ಪತ್ರಿಕೆಗಳ ಪ್ರಕಟಕ ಸಮಾಜ ಸುಧಾರಕ ಸಮಾಜವನ್ನು ಸುಧಾರಿಸಲಿಕ್ಕೆ ಪ್ರಯತ್ನ ಪಟ್ಟಂತಹ ಒಬ್ಬ ಧೀಮಂತ ವ್ಯಕ್ತಿ ಅನಾಥಾಲಯಗಳನ್ನು ಸ್ಥಾಪಿಸ್ತಾರೆ ವೃದ್ಧಾಶ್ರಮಗಳನ್ನು ಸ್ಥಾಪಿಸ್ತಾರೆ ಆಸ್ಪತ್ರೆಗಳನ್ನು ಕಟ್ಟಿಸ್ತಾರೆ ಪ್ರವಾಹ ಭೂಕಂಪ ಇಂತಹ ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ನೊಂದವರ ಸೇವೆಗೆ ನಿಂತ್ಕೊಳ್ತಾರೆ ಅವರನ್ನು ಸಾಂತ್ವನಗೊಳಿಸ್ತಾರೆ ಈ ಮೂಲಕವಾಗಿ ಒಬ್ಬ ಸಮಾಜ ಸುಧಾರಕ ವ್ಯಕ್ತಿ ವಿವೇಕಾನಂದರಲ್ಲಿ ಗೋಚ ಗೋಚರಿಸ್ತಾನೆ ಹೀಗೆ ವಿವೇಕಾನಂದರನ್ನು ಒಬ್ಬ ಶ್ರೇಷ್ಠ ಸಮಾಜ ಸುಧಾರಕ ಅನ್ನಲಿಕ್ಕೆ ಏನೂ ತೊಂದರೆ ಇಲ್ಲ ಯುವ ನೇತಾರ ಯುವಕರಿಗೆ ಪ್ರೇರಕ ಶಕ್ತಿ ಹಾಗಾಗಿ ಜನವರಿ ಹನ್ನೆರಡು ಅವರು ಹುಟ್ಟಿದಂತಹ ದಿನ ಅದನ್ನು ಭಾರತದಲ್ಲಿ ರಾಷ್ಟ್ರೀಯ ಯುವ ದಿನ ಅಂತ ಆಚರಿಸ್ತಾರೆ ಯುವಕರಿಗೆ ಅನೇಕ ಸಂದೇಶಗಳನ್ನು ಕೊಡ್ತಾರೆ ಪ್ರೇರಣೆಯನ್ನು ಕೊಡ್ತಾರೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅಂತ ಅವರನ್ನು ಹುರಿದುಂಬಿಸ್ತಾರೆ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಎನ್ನುವ ಮೂಲಕ ಶಕ್ತಿವಂತರಾಗಿ ಬದುಕು ಕಟ್ಟಿಕೊಳ್ಳುವುದಕ್ಕೆ ಅವರು ತಮ್ಮ ಸಿಂಹಗರ್ಜನೆಯನ್ನು ಮಾಡ್ತಾರೆ ನಿಮ್ಮ ಬಾಳಿನ ಶಿಲ್ಪಿ ನೀವೇ ಎನ್ನುವ ಮೂಲಕ ಅವರು ಪ್ರತಿಯೊಬ್ಬನನ್ನು ತಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುವುದಕ್ಕೆ ಪರಿಶ್ರಮಿಸುವಂತೆ ಮಾಡ್ತಾರೆ ಯುವ ನೇತಾರ ಅನ್ನುವ ಮತ್ತೊಂದು ವ್ಯಕ್ತಿತ್ವದಲ್ಲಿ ಸರ್ವ ಧರ್ಮ ಸಹಿಷ್ಣು ಎಲ್ಲ ಧರ್ಮಗಳ ಒಳ್ಳೆಯ ಅಂಶಗಳನ್ನು ಒಪ್ಪಿಕೊಳ್ತಾರೆ ಅದನ್ನು ಅಂಗೀಕರಿಸ್ತಾರೆ ಎಲ್ಲ ಧರ್ಮಗಳ ಒಳ್ಳೆಯ ಅಂಶಗಳನ್ನು ಅವರು ಒಪ್ಪಿಕೊಳ್ಳುವ ಮೂಲಕವಾಗಿ ಸರ್ವ ಧರ್ಮ ಸಹಿಷ್ಣು ಅನಿಸ್ಕೊಳ್ತಾರೆ ಹಿಂದೂ ಧರ್ಮದ ವ್ಯಾಖ್ಯಾನಕಾರ ಹಿಂದೂ ಧರ್ಮವನ್ನು ವ್ಯಾಖ್ಯಾನಿಸ್ತಾರೆ ಹಿಂದೂ ಧರ್ಮ ಅನ್ನೋದು ಒಂದು ಜೀವನ ಶೈಲಿ ಅಂತ ವ್ಯಾಖ್ಯಾನಿಸ್ತಾರೆ ಹಿಂದೂ ಧರ್ಮವನ್ನು ಪ್ರಚಾರಗೊಳಿಸ್ತಾರೆ ಹಿಂದೂ ಧರ್ಮಕ್ಕೆ ಹೊಸ ಅರ್ಥ ಹೊಸ ವಿಶೇಷತೆಯನ್ನು ಕೊಟ್ಟು ಅದನ್ನು ಮತ್ತಷ್ಟು ಜನಪ್ರಿಯಗೊಳಿಸ್ತಾರೆ ವಿವೇಕಾನಂದರು ಅಲ್ಲಿಗೆ ಹಿಂದೂ ಧರ್ಮದ ವ್ಯಾಖ್ಯಾನಕಾರ ಕೊನೆಯಾಗಿ ನಾ ಕೊನೆಯದಾಗಿ ಇನ್ನೊಂದು ಪ್ರಮುಖವಾದಂತಹ ಒಂದು ಅವರ ವ್ಯಕ್ತಿತ್ವವನ್ನು ನೋಡಿದರೆ ಒಬ್ಬ ರಾಷ್ಟ್ರಪ್ರೇಮಿ ಸಂತ ತಮ್ಮ ಬರಹಗಳ ಮೂಲಕ ತಮ್ಮ ಭಾಷಣಗಳ ಮೂಲಕ ರಾಷ್ಟ್ರಪ್ರೇಮವನ್ನು ಬಡದೆಬ್ಬಿಸ್ತಾರೆ ಹೀಗೆ ಅನೇಕ ಬಹುಮುಖ ವ್ಯಕ್ತಿತ್ವವನ್ನು ನಾವು ಸ್ವಾಮಿ ವಿವೇಕಾನಂದರಲ್ಲಿ ಕಾಣ್ತೀವಿ ಒಬ್ಬ ಧೀಮಂತ ವ್ಯಕ್ತಿಯಾಗಿ ವಿಶ್ವದಲ್ಲಿ ಹಿಂದೂ ಧರ್ಮವನ್ನು ಅತ್ಯಂತ ಅರ್ಥವತ್ತಾಗಿ ನಿರೂಪಿಸ ನಿರೂಪಿಸಿದವರಾಗಿ ಭಾರತದ ಸಂಸ್ಕೃತಿಯನ್ನು ವೇದಾಂತವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದವರಾಗಿ ಯುವ ಶಕ್ತಿಯ ಪ್ರೇರಕ ಪ್ರೇರಣೆಯಾಗಿ ಸ್ವಾಮಿ ವಿವೇಕಾನಂದರು ನಿಲ್ತಾರೆ ಇವೆಲ್ಲವೂ ವಿವೇಕಾನಂದರ ವ್ಯಕ್ತಿತ್ವದ ಪ್ರಮುಖ ಅಂಶಗಳು ಅಂತ ನಾವು ಹೇಳ್ಬೋದು ಕರ್ನಾಟಕದ ಏಕೀಕರಣದಲ್ಲಿ ವಿವಿಧ ಪ್ರದೇಶಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕನ್ನಡಿಗರನ್ನ ಐಕ್ಯಗೊಳಿಸಿದಂತಹ ಅಂಶಗಳು ಯಾವ್ಯಾವುದು ಅನ್ನುವ ಮತ್ತೊಂದು ಪ್ರಮುಖವಾದ ಪ್ರಶ್ನೆ ಕರ್ನಾಟಕದ ಏಕೀಕರಣದ ಸಮಯದಲ್ಲಿ ಕನ್ನಡಿಗರಲ್ಲಿ ಐಕ್ಯತೆ ಮೂಡಿಸಲು ಕಾರಣವಾದಂತಹ ಅಂಶಗಳು ಆರಂಭದಲ್ಲಿ ಕರ್ನಾಟಕದ ಏಕೀಕರಣದ ಪೂರ್ವದಲ್ಲಿ ಕನ್ನಡ ಮಾತನಾಡುತ್ತಿದ್ದಂತಹ ಪ್ರದೇಶಗಳು ಏಕೀಕರಣವನ್ನು ಬಯಸ್ತಾ ಇದ್ದವು ಕನ್ನಡ ಮಾತನಾಡುವಂತಹ ಜನರು ಮುಂಬೈ ಕರ್ನಾಟಕದಲ್ಲಿ ಮದ್ರಾಸ್ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಜತ್ತ ಸಾಂಗ್ಲಿ ಮೀರಜ್ ಮೊದಲಾದಂತಹ ದೇಶೀಯ ಸಂಸ್ಥಾನಗಳಲ್ಲಿ ಸೇರಿಕೊಂಡಿದ್ದರು ಅವರೆಲ್ಲ ತಾವು ಒಂದಾಗಬೇಕು ಅಂತ ಬಯಸ್ತಾ ಇದ್ರು ಆ ಪ್ರಾಂತ್ಯಗಳಲ್ಲಿದ್ದಂತಹ ಮುಂಬೈ ಮದ್ರಾಸ್ ಹೈದರಾಬಾದ್ ಪ್ರಾಂತ್ಯಗಳು ಹಾಗೂ ಆಗಲೇ ಹೇಳಿದಂತಹ ಅನೇಕ ದೇಶೀಯ ಸಂಸ್ಥಾನಗಳು ರಾಮದುರ್ಗ ಜತ್ತ ಅಕ್ಕಲಕೋಟೆ ಮೈಸೂರು ಇತ್ಯಾದಿ ಇವೆಲ್ಲ ಬೇರೆ ಬೇರೆ ಕಡೆ ಇದ್ದಂತಹ ಕನ್ನಡಿಗರು ತಾವೆಲ್ಲ ಒಟ್ಟುಗೂಡಬೇಕು ಅನ್ನುವಂತಹ ಒಂದು ಭಾವನೆಯನ್ನು ಹೊಂದಿದ್ರು ಒಂದಾಗಲಿಕ್ಕೆ ಅವರು ಪ್ರಯತ್ನಿಸ್ತಾ ಇದ್ರು ಇಂತಹ ಸಂದರ್ಭದಲ್ಲಿ ಅನೇಕ ಅಂಶಗಳು ಐಕ್ಯತೆಗೆ ಕಾರಣ ಆಗುತ್ತೆ ಅದರಲ್ಲಿ ಮೊದಲನೆಯ ಅತಿ ಪ್ರಮುಖ ಅಂಶ ಅಂತಂದರೆ ಕನ್ನಡಿಗರನ್ನು ಒಟ್ಟುಗೂಡಿಸಿದಂತಹ ಪತ್ರಿಕೆಗಳು ಯಾವ್ಯಾವ ಪತ್ರಿಕೆಗಳು ಅಂತ ನೋಡೋದಾದರೆ ಸಂಯುಕ್ತ ಕರ್ನಾಟಕ ವಿಶಾಲ ಕರ್ನಾಟಕ ಕರ್ನಾಟಕ ವೃತ್ತ ಎಂಬಂತಹ ಪತ್ರಿಕೆಗಳು ಇವು ಏನು ಮಾಡುತ್ತೆ ಕನ್ನಡಿಗರನ್ನು ಒಟ್ಟುಗೂಡಿಸುವ ಪ್ರಯತ್ನ ಮಾಡುತ್ತೆ ಬೇರೆ ಬೇರೆ ಕಡೆ ಇರುವ ಕನ್ನಡಿಗರಿಗೆ ಒಂದಾಗಲಿಕ್ಕೆ ಪ್ರೇರಣೆಯನ್ನು ಕೊಡುತ್ತೆ ಸಂಯುಕ್ತ ಕರ್ನಾಟಕ ವಿಶಾಲ ಕರ್ನಾಟಕ ಕರ್ನಾಟಕ ವೃತ್ತ ಮೊದಲಾದ ಪತ್ರಿಕೆಗಳು ಇನ್ನು ಎರಡನೇ ಅಂಶ ಕನ್ನಡದ ಕುಲಪುರೋಹಿತ ಅನಿಸ್ಕೊಂಡಂತಹ ಆಲೂರು ವೆಂಕಟರಾಯರು ಹಾಗೂ ಅವರ ಕರ್ನಾಟಕ ಗತವೈಭವ ಹಾಗೂ ಇನ್ನಿತರ ಪುಸ್ತಕಗಳು ಕನ್ನಡಿಗರನ್ನು ಒಟ್ಟುಗೂಡಿಸಲಿಕ್ಕೆ ಪ್ರಯತ್ನ ಪಡುತ್ತೆ ಆಲೂರು ವೆಂಕಟರಾಯರು ತಮ್ಮ ಕರ್ನಾಟಕ ಗತವೈಭವದ ಮೂಲಕ ಹೇಗಿತ್ತು ಕರ್ನಾಟಕ ಹಿಂದೆ ವಿಜಯನಗರದ ಕಾಲದಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ಬಾದಾಮಿ ಚಾಲೂಕಿನ ಕಾಲದಲ್ಲಿ ಅಂತಹ ಅಖಂಡ ಕರ್ನಾಟಕ ನಿರ್ಮಾಣ ಆಗಬೇಕು ಅಂತ ಹೇಳಿ ಕರ್ನಾಟಕದ ಗತವೈಭವವನ್ನು ಬರೀತಾರೆ ಏಕೀಕರಣಕ್ಕಾಗಿ ಕನ್ನಡಿಗರನ್ನು ಒಟ್ಟುಗೂಡಿಸ್ತಾರೆ ಇನ್ನು ಮುಂದುವರೆದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ಸ್ಥಾಪನೆಯಾಗದ್ದು ಹಾಗೂ ಬೆಂಗಳೂರಿನಲ್ಲಿದ್ದಂತಹ ಕನ್ನಡ ಸಾಹಿತ್ಯ ಪರಿಷತ್ ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಬೇರೆ ಬೇರೆ ಕಡೆ ಇದ್ದಂತಹ ಕನ್ನಡಿಗರನ್ನು ಒಟ್ಟುಗೂಡಿಸುವ ಪ್ರಯತ್ನವನ್ನು ಮಾಡುತ್ತೆ ಇದು ಮೂರನೆಯ ಪ್ರಮುಖ ಕಾರಣ ಇನ್ನು ಅನೇಕ ಕವಿಗಳು ಕವನಗಳ ಮೂಲಕವಾಗಿ ಪ್ರೇರಣೆಯನ್ನು ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಹುಯಿಲಗುಳ ನಾರಾಯಣರಾಯರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಕವನದ ಮೂಲಕವಾಗಿ ಕನ್ನಡಿಗರು ಒಂದಾಗಬೇಕು ನಮ್ಮ ಕನ್ನಡ ನಾಡು ಚೆಲುವ ಕನ್ನಡ ನಾಡು ಉದಯವಾಗಬೇಕು ಅಂತ ಹೇಳ್ತಾರೆ ಶಾಂತಕವಿ ಹೇಳ್ತಾರೆ ರಕ್ಷಿಸು ಕರ್ನಾಟಕ ದೇವಿ ಅಂತ ಜೊತೆಯಲ್ಲಿ ಕುವೆಂಪು ಹೇಳ್ತಾರೆ ಜೈ ಭಾರತ ಜನನೀಯ ತನುಜಾತೆ ಅಂತ ಈ ಕವನಗಳು ಕನ್ನಡಿಗರಲ್ಲಿ ಐಕ್ಯತೆಯನ್ನು ಮೂಡಿಸೋದಕ್ಕೆ ಸಹಾಯ ಮಾಡುತ್ತೆ ಬಿ ಎಂ ಶ್ರೀಕಂಠಯ್ಯನವರ ಏರಿಸು ಹಾರಿಸು ಕನ್ನಡ ಭಾವುಟ ಇದು ಕೂಡ ಐ ಐಕ್ಯತೆಗೆ ಏಕೀಕರಣಕ್ಕೆ ನೆರವನ್ನು ಕೊಡುತ್ತೆ ಹೀಗೆ ಪತ್ರಿಕೆಗಳು ಸಂಯುಕ್ತ ಕರ್ನಾಟಕ ವಿಶಾಲ ಕರ್ನಾಟಕ ಇಂತಹ ಪತ್ರಿಕೆಗಳು ಆಲೂರು ವೆಂಕಟರಾಯ ಮತ್ತು ಅವರ ಕರ್ನಾಟಕ ಗತವೈಭವದಂತಹ ಕೃತಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕನ್ನಡ ಸಾಹಿತ್ಯ ಪರಿಷತ್ತಿನಂಥ ಸಂಘ ಸಂಸ್ಥೆಗಳು ಕವಿಗಳು ಕುವೆಂಪು ಬಿ ಎಂ ಶ್ರೀ ದರಾಬೇಂದ್ರೆ ಹುಯ್ಲೆಗುಳ ನಾರಾಯಣರಾಯರು ಹೀಗೆ ಶಾಂತಕವಿ ಈ ಮೊದಲಾದವರು ಮಂಗೇಶಪ್ಪಯ್ಯವರ ತಾಯಿ ಬಾರೆ ಮೊಗವತೋರೆ ಕನ್ನಡಿಗರ ಮಾತೆಯೇ ಇಂತಹ ಒಂದು ಕವನಗಳು ಪ್ರೇರಣೆಯನ್ನು ಕೊಡುತ್ತೆ ಐದನೆಯ ಪಾಯಿಂಟಿಗೆ ಬರ್ತೀವಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಏಕೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಕೆ ಪಿ ಸಿ ಸಿ ರಚನೆಯಾಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಗಂಗಾಧರ್ ರಾವ್ ದೇಶಪಾಂಡೆಯವರ ನಾಯಕತ್ವದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಕರ್ನಾಟಕ ಏಕೀಕರಣ ಸಭಾ ಹಾಗೂ ಅಲ್ಲಿ ಸಿದ್ದಪ್ಪ ಕಂಬಳಿಯಂತಹ ನಾಯಕರ ಪಾತ್ರ ಕೂಡ ನಾವು ಮರೆಯೋ ಹಾಗಿಲ್ಲ ಇನ್ನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಏನು ಮಾಡ್ತಾರೆ ಏಕೀಕರಣವನ್ನು ಬೆಂಬಲಿಸ್ತಾರೆ ತಮ್ಮ ಬೆಂಬಲವನ್ನು ಕೊಡ್ತಾರೆ ಇದು ಆನೆ ತರುತ್ತೆ ಕನ್ನಡಿಗರಿಗೆ ನೆಹರು ಕಮಿಟಿ ಸಾವಿರದ ಎಂಟು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ನೆಹರು ಸಮಿತಿ ಕೂಡ ಕರ್ನಾಟಕದ ಏಕೀಕರಣವನ್ನು ಬೆಂಬಲಿಸುತ್ತೆ ಇನ್ನು ಕೊನೆಯದಾಗಿ ಸಿದ್ದಪ್ಪ ಕಂಬಳಿ ಎಸ್ ನಿಧಲಿಂಗಪ್ಪ ದೊಡ್ಡಮೇಟಿ ಅಂದಾನಪ್ಪ ಮೊದಲಾದವರು ಕನ್ನಡಿಗರನ್ನು ಒಟ್ಟುಗೂಡಿಸಲಿಕ್ಕೆ ಪ್ರಯತ್ನಿಸ್ತಾರೆ ಹೀಗೆ ಈ ಎಂಟು ಪ್ರಮುಖವಾದಂತಹ ಕಾರಣಗಳಿಂದ ಕನ್ನಡಿಗರಲ್ಲಿ ಏಕತೆ ಉಂಟಾಗತ್ತೆ ಪತ್ರಿಕೆಗಳು ಆದರು ವೆಂಕಟರಾಯರು ವಿದ್ಯಾವರ್ಧಕ ಸಂಘ ಕನ್ನಡ ಸಾಹಿತ್ಯ ಪರಿಷತ್ತು ಕವಿಗಳು ಕರ್ನಾಟಕ ಏಕೀಕರಣ ಸಭಾ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಗಾಂಧೀಜಿ ಬೆಂಬಲ ನೆಹರು ಕಮಿಟಿಯ ಬೆಂಬಲ ದೊಡ್ಮೇಟಿ ಅಂದಾನಪ್ಪ ಡೆಪ್ಯೂಟಿ ಚನ್ನಬಸಪ್ಪ ಎಸ್ನಿಜಿಲಿಂಗಪ್ಪ ಸಿದ್ದಪ್ಪ ಕಂಬಳಿ ಇವರ ಪ್ರಯತ್ನ ಇದರೆಲ್ಲದರ ಪರಿಣಾಮವಾಗಿ ಕನ್ನಡಿಗರು ಹರಿದು ಹಂಚಿ ಹೋಗಿದ್ರು ಒಂದಾದರು ಏಕೀಕರಣಕ್ಕೋಸ್ಕರ ತಮ್ಮೆಲ್ಲ ತನು ಮನ ಧನವನ್ನು ಇಟ್ಟು ಪ್ರಯತ್ನಕ್ಕೆ ಆರಂಭಿಸಿದರು